जय श्री राम। ನಾವು ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ 126 ನಿದ್ರೆಯ ಅರಿವಿನಲ್ಲಿ ವಿಭಾಗಗಳಿಲ್ಲ ಇಂಪಾರ್ಟೆಂಟ್ ಇದು ನಿದ್ರೆ ಅರಿವು ಅಂತ ಬಿಟ್ಬಿಡ್ರಿ ನಿದ್ರೆಯಲ್ಲಿ ಏನಾದರೂ ವಿಭಾಗ ಇರುತ್ತಾ ಏನು ವಿಭಾಗ ಎಚ್ಚರ ಕನಸುಗಳಲ್ಲಿ ಅರ್ಧ ಡಜನ್ ಇರುತ್ತಪ್ಪ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ ಈಗ ಇಲ್ಲಿ ಅದೇನಾದರೂ ಇರುತ್ತಾ ಅಂತ ಪ್ರಶ್ನೆ ಇರೋದಿಲ್ಲ ಮತ್ತೆ ಒಂದು ಅವಸ್ಥೆ ಇದ್ದಾಗ ಇನ್ನೊಂದು ಅವಸ್ಥೆ ಇರೋದಿಲ್ಲ ಈಗ ನಾನು ನಿದ್ದೆ ಕನಸಿನಲ್ಲಿದ್ದಾಗ ಎಚ್ಚರ ಎಲ್ಲಿರುತ್ತೆ ಬೇಡಪ್ಪ ಅದು ಬೇಡ ಫಸ್ಟ್ ಎತ್ಕೊಂತ ನಾವು ಎಚ್ಚರದಲ್ಲಿದ್ದೀವಿ ನಾನು ಕೇಳ್ತೀನಿ ನಮ್ಮ ಕನಸು ಎಲ್ಲಿರುತ್ತೆ ಇವಾಗ ಅಂತ ಏ ಬಿಡಿ ಸ್ವಾಮಿ ಕನಸಿಲ್ಲ ಸ್ವಾಮಿ ನಮ್ಗೆ ಯಾವುದು ಸತ್ಯವಾಗಿ ತೋರುತ್ತೋ ಅವಾಗ ಅಸತ್ಯವಾಗಿರೋದು ತೋರಲ್ಲ ಹಗ್ಗ ಕಂಡಾಗ ಹಾವು ಎಲ್ಲಿರುತ್ತೆ ಸ್ವಾಮಿ ಅಂತ ಕೇಳಿದ್ರೆ ಏನು ಹೇಳ್ತೀವಿ ಅಯ್ಯೋ ಇರುವುದಿಲ್ಲ ಸ್ವಾಮಿ ಹಾವು ಸತ್ಯವಾಗಿ ಇಲ್ಲ ನಾನು ಭ್ರಮೆಯಿಂದ ತಿಳ್ಕೊಂಡಿದ್ದೆ ನನಗೆ ಎಚ್ಚರ ಸತ್ಯವಾಗಿರೋದ್ರಿಂದ ನಾನು ಕನಸು ಅಂದೂ ಇಲ್ಲ ಕನಸಂತ ನಾನು ಅಂದ್ಕೊಂಡಿದ್ದಾಗಲೂ ಎಚ್ಚರತ್ರ ಇದ್ದಾಗಲೂ ಅದು ಸತ್ಯ ಅಲ್ಲ ಈಗಂತೂ ನನಗೇ ಗೊತ್ತಾಗಿದೆ ನಿಜ ಇಲ್ಲ ಅಂತ ಹೋಗಲಿ ಅದೇ ರೀತಿ ನಾನು ಕನಸಿನಲ್ಲಿದ್ದಾಗ ಈ ಎಚ್ಚರ ಎಲ್ಲಿರುತ್ತೆ ಅಂತ ಕೇಳ್ತೀನಿ ನಾವೇನು ಮಾಡ್ತೀವಿ ಅವಾಗ ಅದು ಬಿಟ್ಬಿಡ್ರಿ ನಿದ್ದೆಯಲ್ಲಿದ್ದಾಗ ಈ ಎಚ್ಚರ ಎಲ್ಲಿರುತ್ತೆ ಅಂತ ಕೇಳ್ತೇನೆ ಅಯ್ಯೋ ನಾನೊಬ್ಬನಿಗೆ ನಿದ್ದೆ ಬಂದರೆ ಏನು ಸ್ವಾಮಿ ಪ್ರಪಂಚದಲ್ಲಿ ಬೇರೆಯವನು ಎದ್ದಿರ್ತಾನಲ್ಲ ಅವನಿಗೆ ಎಚ್ಚರ ಇರುತ್ತೆ ಅಂತೀವಿ ನಾವು ಟ್ರೈನಲ್ಲಿ ನಾನು ಹೋಗ್ತಾ ಇರ್ತೀನಿ ನಾನು ಮಲ್ಕೊಂಬಿಡ್ತೇನಪ್ಪ ನಾನು ನಿದ್ದೆಗೆ ಹೋಗ್ಬಿಡ್ತೀನಿ ಇನ್ನು ಬೇರೆಯವರೆಲ್ಲ ಎದ್ದಿರ್ತಾರೆ ಅವರಿಗೆ ಪ್ರಪಂಚ ಇರೋದಿಲ್ವಾ ಇರುತ್ತೆ ಮತ್ತಿವಾಗ ನಾನು ಪ್ರಶ್ನೆ ಕೇಳಿದ್ರೆ ಅಲ್ಲ ಸ್ವಾಮಿ ನಾನೊಬ್ಬ ಮಲ್ಕೊಂಬಿಟ್ರೆ ನನ್ನ ಪ್ರಪಂಚ ಇಲ್ಲ ಒಪ್ಕೊತೀನಿ ಎದ್ದವ್ರ ಪ್ರಪಂಚ ಇರುತ್ತಲ್ಲ ಅದನ್ನೇ ನಾವು ಕೇಳೋದು ಅವರು ಎದ್ದಿದ್ದಾರೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ನಿದ್ದೆಯಲ್ಲಿದ್ದಾಗ ನೀನೇನಾದರೂ ನಿದ್ದೆ ಮಾಡ್ತಾ ಇದ್ದಾಗ ಅವರು ಎದ್ದಿದ್ದಾರೆ ಅಂತ ಹೇಳಿದ್ರೆ ನೀನು ನಿದ್ದೆ ಮಾಡ್ತಾ ಇದ್ದಲ್ಲ ಎಚ್ಚರದಲ್ಲಿದ್ದೀಯ ಅಂತ ನಾವು ಹೇಳ್ತೀವಿ ಹಾಗೆ ಹಾಗೆ ತಗೋಬೇಕು ಆಯಾ ಅವಸ್ಥೆಯಲ್ಲಿದ್ದಾಗ ಅಲ್ಲಿಂದ ನೋಡಬೇಕದು ನೀನು ಅಲ್ಲಿದ್ದಾಗ ಎಚ್ಚರ ನೀನು ಯಾಕೆ ಹೇಳ್ತೀಯ ಹಂಗೆ ನಾನು ಮಲ್ಕೊಂಡಾಗ ಎದ್ದವ್ರಿಗೆ ಎಚ್ಚರ ಇರುತ್ತೆ ಅಂತ ಯಾಕೆ ಹೇಳ್ತೀಯ ಅಂದರೆ ನೀನು ಎದ್ದಿದ್ದಾಗ ಬೇರೆಯವರು ಮಲ್ಕೊಂಡ್ರೆ ಅವರಿಗೆ ಎಚ್ಚರ ಇರೋದಿಲ್ಲ ನನಗಿರುತ್ತೆ ಆ ನೀನು ಹೇಳ್ತಾ ಇರೋ ಆನ್ಸರು ಎಚ್ಚರದ ದೃಷ್ಟಿಯಿಂದ ಹೇಳ್ತಾ ಇದ್ದೀಯ ನಾವು ಕೇಳ್ತಾ ಇರೋದು ನೀನು ನಿದ್ದೆಯಲ್ಲಿದ್ದಾಗ ನಿನಗೆ ಎಚ್ಚರ ಕಾಣುತ್ತಾ ಎಚ್ಚರದವ್ರು ಎದ್ದಿದ್ದಾರೆ ಅಂತ ಅನಿಸುತ್ತ ಅನಿಸೋದಿಲ್ಲ ಅಷ್ಟೇ ಬೇಕಾಗ ಹಾಗಂದರೆ ಅರ್ಥ ಏನು ಅಂದರೆ ಒಂದಿದ್ದಾಗ ಇನ್ನೆರಡು ಇರೋದಿಲ್ಲ ಅದರ ಧೂಳು ಇರೋದಿಲ್ಲ ಅದರ ಗಂಧ ಇರೋದಿಲ್ಲ ಹಾಗಾದರೆ ಈ ಅರ್ಧ ಡಸನ್ನಲ್ಲಿ ಏನಿರುತ್ತೆ ನಿದ್ದೆಯಲ್ಲಿದ್ದಾಗ ಏನಿರಲ್ಲ ಅದನ್ನು ಹೇಳ್ತಾ ಇದ್ದಾರೆ ಆದರೆ ದೃಶ್ಯ ಪ್ರಪಂಚದಲ್ಲಿ ನಮಗೆ ವಿಭಾಗ ಕಾಣ್ತಾ ಇರುತ್ತೆ ಏನು ವಿಭಾಗ ಅರ್ಧ ಡಜನ್ ನಾನಿದ್ದೀನಪ್ಪ ನಾನು ಈ ಶರೀರ ಇದನ್ನು ಪ್ರಮಾತೃ ಅಂತೀವಿ ಡೂಪ್ಲಿಕೇಟ್ ಐ ಅಂತೀವಿ ಇದರ ಜೊತೆಗೆ ಆದಿ ಭೌತಿಕ ನನ್ನ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಇದೆಯೋ ಇಲ್ವೋ ಇದೆ ನನ್ನ ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಇದೆಯೋ ಇಲ್ವೋ ಇದೆ ಕೊನೆಗಳ ಕಾಲ ಇದೆಯೋ ಇಲ್ವೋ ದೇಶ ಇದೆಯೋ ಇಲ್ವೋ ಕಾರ್ಯಕಾರಣ ಭಾವ ಇದೆಯೋ ಇಲ್ವೋ ಇದೆ ಇಷ್ಟಿದೆ ಇಲ್ಲಿ ಮತ್ತು ಒಂದಿದ್ದಂಗೆ ಇನ್ನೊಂದಿಲ್ಲ ಮತ್ತು ಇದರಲ್ಲಿ ಇನ್ನೊಂದೇನು ಅಂದರೆ ಒಂದು ಆಬ್ಜೆಕ್ಟ್ ಆಗಿರುತ್ತೆ ವಸ್ತುಗಳು ಆಬ್ಜೆಕ್ಟು ನನ್ನ ಕಣ್ಣು ಸಬ್ಜೆಕ್ಟು ಕಣ್ಣಿಗಿಂತ ಹಿಂದೆ ಬಂದಾಗ ಮನಸ್ಸು ಸಬ್ಜೆಕ್ಟು ಕಣ್ಣುಗಳು ಆಬ್ಜೆಕ್ಟ್ ಒಂದಕ್ಕಿಂತ ಒಂದು ಹಿಂದಕ್ಕೆ ಹೋದರೆ ಅದು ಸೂಕ್ಷ್ಮ ಅದು ಸೂಕ್ಷ್ಮ ಆದಷ್ಟು ಹೊರಗಡೆ ಇರೋದು ಸ್ಥೂಲ ಸೂಕ್ಷ್ಮ ಯಾವತ್ತೂ ಸ್ಥೂಲವನ್ನು ಪೂರ್ತಿ ವ್ಯಾಪಿಸಿರುತ್ತೆ ನಾನು
ವಸ್ತುಗಳು ಇದೆ ಅಂತ ನಾನು ನೋಡಬೇಕಾದ್ರೆ ಕಣ್ಣು ಉಪಯೋಗಿಸ್ಬೇಕು. ಅಲ್ಲಿಗೆ ಕಣ್ಣು ಮುಖ್ಯ, ಕಣ್ಣಿದ್ರೇ ನನಗೆ ವಸ್ತು ಕಾಣೋದು. ಅಲ್ಲಿಗೆ ಆ ವಸ್ತುಗಿಂತ ನನ್ನ ಕಣ್ಣು ಮುಖ್ಯ ಆಯಿತು. ಅಲ್ಲಿಗೆ ಕಣ್ಣು ನಾನು ಹಿಂತಡಿಕೆ ಹತ್ತಿರ ಇದೆ, ವಸ್ತುಗಳು ಕಣ್ಣಿಗಿಂತ ದೂರ ಇದೆ. ಹಿಮಾಲಯ ಪರ್ವತ ಎಷ್ಟು ದೂರ ಇದೆ, ನಾನು ಇಲ್ಲಿ ನೋಡ್ಕೊಂಬಿಟ್ಟದು ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಹಾಗದ್ರಿಂದ ಹಿಮಾಲಯ ಪರ್ವತ ದೊಡ್ಡದೋ ನನ್ನ ಕಣ್ಣು ದೊಡ್ಡದೋ? ನನ್ನ ಕಣ್ಣೇ ದೊಡ್ಡದು. ಯಾಕೆ ಗೊತ್ತಾ? ಅಷ್ಟು ಹಿಮಾಲಯ ಪರ್ವತ ನನ್ನ ಕಣ್ಣು ಟಕ್ಕಂತ ಒಂದೇ ಸಾರಿ ನೋಡಿ ಇಟ್ಕೊಂಬಿಡುತ್ತೆ. ಆದ್ದರಿಂದ ಕಣ್ಣು ಸೂಕ್ಷ್ಮ ನನಗೆ ಹತ್ತಿರ ಆಯಿತು, ಹಿಮಾಲಯ ಪರ್ವತ ವಿಷಯ ದೂರ ಆಯಿತು. ಆದ್ದರಿಂದ ಒಂದು ಸ್ಥೂಲ ಸೂಕ್ಷ್ಮ ಇವೆರಡಕ್ಕೂ ಒಂದು ಕನೆಕ್ಷನ್ ಇದೆ. ಹೀಗೇ ನೋಡ್ಕೊಂಬರಬೇಕು. ಸೊ ನಾನು ಮನಸ್ಸಿನಲ್ಲಿ ನಿಂತ್ಕೊಂಡಾಗ ಇಂದ್ರಿಯಗಳು ಆಬ್ಜೆಕ್ಟ್, ಮನಸ್ಸು ಸಬ್ಜೆಕ್ಟ್, ಅಲ್ಲಿಗೆ ಮನಸ್ಸು ಸೂಕ್ಷ್ಮ, ಕಣ್ಣುಗಳು ಸ್ಥೂಲ. ಅಲ್ಲಿಗೆ ಮನಸ್ಸು ಇಂದ್ರಿಯಗಳನ್ನೆಲ್ಲ ವ್ಯಾಪಿಸಿದೆ ಅಂತೇನೆ, ಅಥವಾ ಇಂದ್ರಿಯಗಳೆಲ್ಲ ಇರೋದು ಮನಸ್ಸೇ ಇದೆ ಅಂತೀನಿ. ಹಂಗೆ ತಗೋಬೇಕು. ಯಾವುದು ಸೂಕ್ಷ್ಮವಾಗಿರುತ್ತೋ ಅದಕ್ಕೆ ಇಂಪಾರ್ಟೆಂಟು ಅದಿದೆ ಅಂತ ಹೇಳಬೇಕು. ವಸ್ತು ಇದೆಯೋ ಇಲ್ವೋ ನನಗೆ ಬೇಕಾಗಿಲ್ಲ, ಹಾಗೆ ತಗೋಬೇಕು. ಹಾಗೇ ನೋಡ್ಕೊತ ಬಂದಾಗ ಇವೆರಡಕ್ಕೂ ಏನೋ ಕನೆಕ್ಷನ್ ಇರಬೇಕಲ್ವಾ, ವಸ್ತುಗಳಿಗೂ ಕಣ್ಣಿಗೂ. ಅವೆರಡು ಬೆರ್ತಾಗ ನನಗೆ ಅದರ ಜ್ಞಾನ ಆಗುತ್ತೆ. ಹಾಗೆಯೇ ನಾನು ಡೂಪ್ಲಿಕೇಟ್ ಐವರೆಗೂ ಬಂದ್ಬಿಡ್ರಿ ಅಂತ ಹೇಳ್ತಾರೆ. ಈ ಡೂಪ್ಲಿಕೇಟ್ ಐ ಬಂದಾಗ ಅಲ್ಲಿ ಏನಾಗುತ್ತೆ ಅಂತ ಈ ನಿದ್ರೆ ಎಂದರೆ ಬಿಡಿಯ ಅರಿವಿಲ್ಲದ ಅವಸ್ಥೆ ಅಂತ ನಿಶ್ಚಯ ಆಯಿತು. ನಿದ್ರೆ ಅಂದರೆ ಏನು? ಬಿಡೀ ಅರಿವು ಇಲ್ಲ. ಎಚ್ಚರ ಕನಸುಗಳಲ್ಲಿ ಹೇಗಿರುತ್ತೆ, ದೃಶ್ಯ ಪ್ರಪಂಚದಲ್ಲಿ ಬಿಡಿ ಬಿಡಿಯಾದ ಅರಿವಿಗಳಿರುತ್ತೆ. ಬೇಕಾದಷ್ಟು ಜ್ಞಾನ ಆಗ್ತಾ ಇರುತ್ತೆ ನಮಗೆ, ಅಲ್ವಾ? ಕರ್ಮೇಂದ್ರಿಯಗಳ ಜ್ಞಾನ, ಜ್ಞಾನೇಂದ್ರಿಯಗಳಿಂದ ಜ್ಞಾನ, ಮನಸ್ಸಿನಿಂದ ಆಗೋ ಭಯ, ಶೋಕ, ಮೋಹ, ದುಃಖ, ಹೊಟ್ಟೆ ನೋವು ಇವೆಲ್ಲ ಗೊತ್ತಾಗ್ತಾ ಇರುತ್ತೆ. ಬುದ್ಧಿಯಿಂದ ಆಗೋ ಜ್ಞಾನ, ಚಿತ್ತದಿಂದ ಆಗೋ ಜ್ಞಾನ, ಹೀಗೆ ಇಷ್ಟು ಥರ ಜ್ಞಾನಗಳಿರುತ್ತೆ. ಅದು ಬಿಡಿ ಬಿಡಿಯಾದ ಅರಿವುಗಳು ಎಚ್ಚರ ಕನಸುಗಳಲ್ಲಿ, ಇವು ಕರೆಕ್ಟಾಗಿ ಗೊತ್ತಿದೆ. ಆದರೆ ನಿದ್ರೆಯಲ್ಲಿ ಈ ಬಿಡಿ ಬಿಡಿಯಾದ ಅರಿವುಗಳ ಜ್ಞಾನ ಇರುತ್ತಾ? ಇರೋದಿಲ್ಲ. ಅಷ್ಟೇ ಬೇಕಾಗಿರೋದು ನಮಗೆ. ಈ ಬಿಡಿ ಬಿಡಿ ಅರಿವಿಲ್ಲದೆಂಬುದೇ ಅದರ ಸ್ವರೂಪವಲ್ಲ. ಮತ್ತು ಯಾವುದು ನಾನು ಮಿಕ್ಕದ್ದು ಎಂಬ ವಿಭಾಗವಿರುವ ಈ ಎಚ್ಚರ ಕನಸುಗಳಲ್ಲಿ ನಾನು ಮಿಕ್ಕದ್ದು, ನಾನು ಅಂತಂದರೆ ಡೂಪ್ಲಿಕೇಟ್ ಐ, ಮಿಕ್ಕದ್ದು ಅಂತಂದರೆ ಆಬ್ಜೆಕ್ಟ್ ನನಗಿಂತ ಬೇರೆ. ಸೊ ಇವೆರಡು, ಇದನ್ನು ಸಬ್ಜೆಕ್ಟ್ ಆಬ್ಜೆಕ್ಟ್, ವಿಷಯಿ ವಿಷಯ್ಯ ಅಂತ ಇರ್ತೀವಿ. ಈ ದೃಶ್ಯ ಪ್ರಪಂಚದಲ್ಲಿ ಇವೆರಡು ಇರುತ್ತೆ. ನಿದ್ದೆಯಲ್ಲಿ ಇವೆರಡೂ ಇರೋದಿಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು. ದೃಶ್ಯ ಪ್ರಪಂಚದಲ್ಲಿ ಇವೆರಡು ಇರುತ್ತೆ, ನಿದ್ದೆಯಲ್ಲಿ ಇವೆರಡು ಇರೋದಿಲ್ಲ, ಎರಡು ಅಂತಂದರೆ ಯಾವುದೂ ಇರೋದಿಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು ನಿಮಗೆ. ಅದು ನಿಜವಾದ ಅರಿವು, ನನ್ನ ಸ್ವರೂಪ. ಅಂದರೆ ನಮ್ಮ ನಿದ್ರೆಯಲ್ಲಿ ಈ ಥರ ವಿಭಾಗ ಇಲ್ಲ, ಅರ್ಧ ಡಜನ್ ಇಲ್ಲ. ಫಸ್ಟ್ ಆಫ್ ಆಲ್ ಅವಸ್ಥೆ ಅನ್ನೋ ಪ್ರಶ್ನೆನೇ ಇಲ್ಲ. ನಿದ್ರೆಯಲ್ಲಿದ್ದಾಗ ನಾನು ಅವಸ್ಥೆಯಲ್ಲಿ ಇದ್ದೀನಿ ಅಂತ ಅನಿಸುತ್ತಾ? ಈಗಲಾದರೂ ಗೊತ್ತಾಗುತ್ತೆ. ಏನಪ್ಪ, ಯಾವುದು, ಯಾವ ಅವಸ್ಥೆಯಲ್ಲಿದ್ದೀಯಾ? ಹೇ ಸ್ವಾಮಿ, ಎಚ್ಚರದಲ್ಲಿದ್ದೀನಿ, ಹೋಗಲಿ. ಕನಸಿನಲ್ಲಿದ್ದಾಗ ನಾನು ಕನಸಿನಲ್ಲಿದ್ದೀನಿ ಅಂತ ಹೇಳ್ರಿ ನೋಡೋಣ, ಯಾರೂ ಹೇಳಕ್ಕೆ ಬರೋಣ. ಏನಂತೀವಿ, ಎಚ್ಚರದಲ್ಲೇ ಇದ್ದೀನಿ ಅಂತೀವಿ ನಾವು. ಸೊ ನಮಗೆ ದೃಶ್ಯ ಅಂದರೆ ಎಚ್ಚರದ ಪ್ರಪಂಚ, ಅದು ಇಲ್ವ ನಾವು ಏನು ಹೇಳೋಕ್ಕೆ ಬರಲ್ಲ. ನಿದ್ದೆನೇ ದೃಶ್ಯ ಪ್ರಪಂಚ ಇಲ್ಲ ಅನ್ರಿ ನೋಡೋಣ, ಅನ್ನಕ್ಕೆ ಯಾರಿದ್ದಾರೆ ಅಲ್ಲಿ? ಆದ್ದರಿಂದ ಅಲ್ಲಿ ಏನು ಗೊತ್ತಾಗಲ್ಲ. ಇಲ್ಲಿ ಎಚ್ಚರ ಕನಸುಗಳಲ್ಲಿ ನಾನು ಎಂಬುದೇ ಅರಿವಿಗೆ ಆಶ್ರಯವಾಗಿರುತ್ತೆ. ಎಚ್ಚರ ಕನಸುಗಳಲ್ಲಿ ಇಷ್ಟೆಲ್ಲ ಜ್ಞಾನ ಆಗುತ್ತಲ್ಲ, ಇದಕ್ಕೆಲ್ಲ ಲೀಡರ್ ಯಾರು? ಈ ಡೂಪ್ಲಿಕೇಟ್ ಐ, ನಾನು ನಾನು ಅಂತ ಹೇಳ್ತೀವಲ್ಲ, ಅವನು, ಅವನ ಮೇಲೆ ಇವೆಲ್ಲ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರನೇ ಅವನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ಸಬ್ಜೆಕ್ಟ್ ಯಾವತ್ತು ಸೂಕ್ಷ್ಮ, ಅದು ಒಳಗಡೆ ಇರುತ್ತೆ, ಆಬ್ಜೆಕ್ಟ್ ಹೊರಗಡೆ ಇರುತ್ತೆ, ಅಂದರೂ ಒಂದೇ.
ಆಬ್ಜೆಕ್ಟ್ ಇಲ್ಲ, ಇರದೆ ಸಬ್ಜೆಕ್ಟ್ ಅಂದ್ರೂ ಒಂದೇ. ಆದರೆ ಈ ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಯಾವಾಗಾದರೂ ಬಿಟ್ಟಿರೋದು ತೋರಿಸ್ರಪ್ಪ ನೋಡೋಣ. ತೋರ್ಸಕ್ಕೆ ಬರಲ್ಲ. ಈ ಡೂಪ್ಲಿಕೇಟ್ ಐ ಇರಬೇಕು, ಅವನ ಎದುರುಗಡೆ ಆಬ್ಜೆಕ್ಟ್ಸ್ ಇರಬೇಕು. ಯಾವಾಗ ಇರೋದಿಲ್ಲ ಹೇಳ್ರಿ ನೋಡೋಣ. ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಇರೋದಿಲ್ವ, ಇದ್ದೇ ಇರುತ್ತೆ. ಹಾಗಾದರೆ ಏನಾಯಿತು? ಅವು ಎರಡಕ್ಕೂ ಏನೋ ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ಇವಾಗ ತೋರಿಸ್ತಾರೆ. ಒಂದು, ನಿದ್ರೆಯಲ್ಲಿ ಈ ಥರ ವಿಭಾಗ ಇಲ್ಲ. ಇಷ್ಟು ನಮ್ಗೆ ಅರ್ಥ ಆಯಿತು. ಆದರೆ ಇದಿಷ್ಟೇ ನಿದ್ದೆ ಸ್ವರೂಪ ಅಲ್ಲ. ನಿದ್ರೆನಲ್ಲಿ ಮತ್ತೇನಿದೆ? ನಾನು ಮಿಕ್ಕದ್ದು ಈ ದೃಶ್ಯ ಪ್ರಪಂಚದಲ್ಲಿ ಇದೆಯಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಅನ್ನೋದು ನಿದ್ರೆಯಲ್ಲಿ ಇರೋದಿಲ್ಲ. ಹಾಗಾದರೆ ಯಾವುದೋ ಒಂದು ತತ್ವ ಇರಬೇಕು. ಇದಿರಲಿಲ್ಲ ಅಂತಂದರೆ ಅಲ್ಲಿ ಈ ಡೂಪ್ಲಿಕೇಟ್ ಐಯೇ ಇರಲ್ಲ. ಹಾಗಂದರೆ ಮತ್ತೆ ಇದು ಯಾಕ್ರಿಂದ ಗೊತ್ತಾಯಿತು? ಅದು ಇತ್ತಲ್ಲಿ ನಿದ್ದೆಯಲ್ಲಿ, ಆದ್ದರಿಂದ ಅದನ್ನು ನನ್ನ ನಿಜವಾದ ಸ್ವರೂಪ ಅಂತ ಕರಿತೀವಿ. ಸೊ ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ನಾನು ಮಿಕ್ಕದ್ದು ದೃಶ್ಯ ಪ್ರಪಂಚದಲ್ಲಿ ಈ ವಿಭಾಗ ಇಲ್ಲದ ಒಂದಾನೊಂದು ನಮ್ಮ ತತ್ವ ಅಲ್ಲಿರುತ್ತೆ. ಅದು ಯಾವುದು ಅದನ್ನು ನಾವು ಅರ್ಥಕೋಬೇಕು. ನಾವು ಗುರುತಿಸಿದ್ವಿ ಇವಾಗ ಅದನ್ನೇ ಆತ್ಮ ಬ್ರಹ್ಮ ನಿಜವಾದ ನನ್ನ ಸ್ವರೂಪ ಒರ್ಜಿನಲ್ ಐ ಅದನ್ನು ಇರುವ ಅರಿವು ಆನಂದ ತಿಂಗಲ ಗುರುತಿಸಿದ್ದೀವಿ. ನಿದ್ರೆಯಲ್ಲಿ ವಿಭಾಗದ ಅರಿವು ಇರುವುದಿಲ್ಲವಾದರೂ ಈ ವಿಭಾಗದ ಅರಿವಿರಲ್ಲ, ಎಚ್ಚರದಲ್ಲಿದ್ದಂಗೆ ಡೂಪ್ಲಿಕೇಟ್ ಐ ಅವನ್ನೇ ಅರಿವು ಅಂತ ಕರಿತೀವಿ. ಅವನ ಅರಿವು ಅಂತ ಕರೆದ್ರೆ ಮಿಕ್ಕಿರೋದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಆದರೆ ಆ ಡೂಪ್ಲಿಕೇಟ್ ಐ ಅರಿವು ಕೂಡ ನಿದ್ದೆಯಲ್ಲಿ ಇರೋದಿಲ್ಲ. ನಮಗೆ ಸ್ಪಷ್ಟವಾಗಿದೆ. ಆ ಅರಿವಿನ ಬಲದಿಂದಲೇ ಅಲ್ಲವೇ ನಾವು ಅಲ್ಲಿ ವಿಭಾಗವಿಲ್ಲ ಅಂತ ಹೇಳೋದು. ಯಾವ ಅರಿವಿನ ಬಲ? ನಿದ್ದೆಯಲ್ಲಿ ಬರೀ ಅರಿವಿನ ಬಲ, ಆತ್ಮ ಬಲದಿಂದಲೇ ಅಲ್ಲಿ ಈ ದೃಶ್ಯ ಪ್ರಪಂಚದಲ್ಲಿ ಇರೋ ಥರ ವಿಭಾಗಗಳು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅಂತ. ಈ ಇದು ಆದರೆ ಈ ಪ್ರಶ್ನೆಯು ಎಚ್ಚರದ ದೃಷ್ಟಿಯಿಂದ ಪ್ರೇರಿತವಾಗಿದೆ. ನಿದ್ರೆಯಲ್ಲಿ ಯಾವ ವಿಭಾಗವೂ ಇರೋದಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಿದ್ರೆಯಲ್ಲಿ ಈ ವಿಷಯ ವಿಷಯಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಇಲ್ಲವೇ ಇಲ್ಲ. ಎಚ್ಚರದಲ್ಲಿ ಇವು ಇದ್ದೇ ಇರುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್. ಇವು ಎರಡಕ್ಕೂ ಒಂದು ಹತ್ತಿರದ ನೆಂಟುತನ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಈ ದೃಶ್ಯ ಪ್ರಪಂಚದಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಬಿಟ್ಟಿರಕ್ಕೆ ಬರಲ್ಲ, ಜೊತೆಲೇ ಇರಬೇಕು. ಹಾಗೆ ಈಗ ನಾನು ನೋಡ್ಲಿ ಬಿಡ್ಲಿ ಎದುರುಗಡೆ ವಸ್ತುಗಳು ಇರುತ್ತೆ, ನನ್ನ ಕಣ್ಣು ಇರುತ್ತೆ, ಹಾಗೆ ಇಲ್ಲಿ ಇವೆರಡು ಇರಲೇಬೇಕು. ನಾವಿದನ್ನೆಲ್ಲ ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ನಿದ್ದೆಯಲ್ಲೂ ಹೀಗೆ ಆಬ್ಜೆಕ್ಟ್ ಇಲ್ಲದೆ ಸಬ್ಜೆಕ್ಟ್ ಮಾತ್ರ ಇರಕ್ಕೆ ಸಾಧ್ಯನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಚ್ಚರದಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಇರಬೇಕು, ವಿಷಯ ವಿಷಯಿ ತೋರಿಸಿ ನೋಡೋಣ ಒಂದ್ಸಾರಿ. ಆಬ್ಜೆಕ್ಟ್ ಇಲ್ಲದೆ ಬರೀ ಸಬ್ಜೆಕ್ಟ್ ತೋರಿಸ್ಬೇಕು ಅಥವಾ ಸಬ್ಜೆಕ್ಟ್ ಇಲ್ಲದೆ ಆಬ್ಜೆಕ್ಟ್ ತೋರಿಸ್ಬೇಕು? ತೋರ್ಸಕ್ಕೆ ಬರಲ್ಲ. ಆದರೆ ನಿದ್ದೆಯಲ್ಲಿ ಈ ರೀತಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಇರಲೇಬೇಕಾ ಪ್ರಶ್ನೆ? ಇಲ್ಲ ಸರ್. ಮತ್ತೆ ಅಲ್ಲಿ ಏನಿರುತ್ತೆ ಹಾಗಾದ್ರೆ? ಬರೀ ಸಬ್ಜೆಕ್ಟ್ ಮಾತ್ರ ಇರುತ್ತೆ ಸರ್. ಬರೀ ಸಬ್ಜೆಕ್ಟ್ ಅರಿವು, ಅದನ್ನ ಬರೀ ಅರಿವು ಅಂತೀವಿ. ಇಲ್ಲಿ ಹೇಳೋದು ಬಿಡಿ ಬಿಡಿ ಅರಿವುಗಳು ಅಂತೀವಿ, ಅಷ್ಟೇ ವ್ಯತ್ಯಾಸ. ಸೊ ಅಷ್ಟು ನಮ್ಗೆ ಇವಾಗ ಗೊತ್ತಾಗಿದೆ. ಹಾಗಾದರೆ ಈ ದೃಶ್ಯ ಪ್ರಪಂಚ ಅಥವಾ ಎಚ್ಚರದ ಪ್ರಪಂಚದಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಇರಬೇಕು ಅಂತಂದರೆ ಅಲ್ಲಿ ಏನೋ ಕನೆಕ್ಷನ್ ಇರಬೇಕು,
ಒಂದು ದೇಶ ಕಾಲ ಕಾರ್ಯಕಾರಣ ಭಾವ ಇರಲೇಬೇಕು, ಅದಿಟ್ಟುಕೊಳ್ಳಿ. ಅದ್ರ ಜೊತೆಗೆ ಇನ್ನೇನೋ ಒಂದು ಕನೆಕ್ಷನ್ ಇರಬೇಕು, ಅದನ್ನು ತೋರಿಸ್ತಾರೆ ಇವತ್ತು. ನಿದ್ದೆಯಲ್ಲಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್. ಒಂದು, ಅಲ್ಲಿ ಬರೀ ಅರಿವಿರುತ್ತೆ, ಅಲ್ಲಿ ಈ ಎಚ್ಚರ ಕನಸುಗಳಲ್ಲಿ ಇರೋ ಥರ ಆಬ್ಜೆಕ್ಟ್ ಸಬ್ಜೆಕ್ಟ್ ಇರೋದಿಲ್ಲ. ಒಂದು. ಎರಡನೇ ಪಾಯಿಂಟು, ಇಲ್ಲಿ ಈ ದೃಶ್ಯ ಪ್ರಪಂಚದಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಎರಡೂ ಒಂದನ್ನೊಂದು ಬಿಟ್ಟು ಇರೋಕ್ಕೆ ಬರಲ್ಲ, ಎರಡೂ ಜೊತೆಯಲ್ಲಿ ಇರಬೇಕಾಗಿರೋದ್ರಿಂದ ಇವೆರಡಕ್ಕೂ ಏನೋ ಕನೆಕ್ಷನ್ ಇರಬೇಕು. ಒಂದು ಕಾಲದೇಶ, ಅದಿದ್ದೇ ಇರುತ್ತೆ, ಅದಿಟ್ಕೊಳ್ರಿ. ಇನ್ನೊಂದು ಏನು ಕನೆಕ್ಷನ್ನು ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳಿಬಿಡ್ತೇನೆ ಸುಲಭ. ಈಗ ನೆಕ್ಲೆಸ್, ಚಿನ್ನ, ನೆಕ್ಲೆಸ್ ಇದೆಯಪ್ಪ. ಈ ನೆಕ್ಲೆಸ್ ಅಂತ ಹೇಳಿದ ತಕ್ಷಣ ಆ ನೆಕ್ಲೆಸ್ನಲ್ಲಿ ಏನೇನಿದೆ, ವಿಭಾಗಗಳಿದೆಯೋ ಇಲ್ವೋ? ಇದೆ. ನೆಕ್ಲೆಸ್ ಅಂತ ನಾನು ಹೇಳೋದು ಒಂದೇ, ಆದರೆ ಅದರಲ್ಲಿ ವಿಭಾಗಗಳಿದೆಯೋ ಇಲ್ವೋ? ಇದೆ. ಹುಕ್ ಇದೆ, ಅದನ್ನು ಲಾಕ್ ಮಾಡ್ತೀವಿ, ಮತ್ತು ಈ ಕಡೆ ಒಂದು, ಈ ಕಡೆ ಒಂದು ಪೋರ್ಷನ್ನು, ಮಧ್ಯದಲ್ಲಿ ಡಾಲರ್ ಬರುತ್ತೆ, ಮತ್ತು ಅಲ್ಲಲ್ಲಿ ಹ್ಯಾಂಗಿಂಗ್ಸ್ ಇರುತ್ತೆ ನೆಕ್ಲೆಸ್ಗೆ ಅಲ್ವಾ. ಈಗ ಈ ನೆಕ್ಲೆಸ್ನಲ್ಲಿ ಡಾಲರ್ ಇರುತ್ತಲ್ವಾ, ಅದು ಬೇರೆ. ಹುಕ್ಕು, ಕನೆಕ್ಷನ್ನು ಎರಡನ್ನು ಲಾಕ್ ಮಾಡ್ತೀವಲ್ಲ, ಅದು ಬೇರೆ. ಮತ್ತು ಇಲ್ಲಿ ಹ್ಯಾಂಗಿಂಗ್ಸ್ ಇರುತ್ತೆ ನೆಕ್ಲೆಸ್ಗೆ, ಹೀಗೆ ಅದಕ್ಕೆ ಒಂದೊಂದಕ್ಕೂ ಕಲ್ಲು ಹಾಕಿರ್ತಾರೆ. ಇವೆಲ್ಲವೂ ಬೇರೆ ಇದ್ದರೂ ಮತ್ತು ಇವೆ ಇಷ್ಟಕ್ಕೂ ಇವೆರಡಕ್ಕೂ ಕನೆಕ್ಷನ್ ಏನು? ಇದಕ್ಕಿಂತ ಹಿಂದೆ ಇದಕ್ಕೇನೋ ಒಂದು ಕನೆಕ್ಷನ್ ಇದೆ. ಏನದು? ಚಿನ್ನ. ನೀವು ನೆಕ್ಲೆಸ್ ಅಂತಾನೇ, ಚಿನ್ನವೇ, ಚಿನ್ನದಿಂದಲೇ ನೆಕ್ಲೆಸ್ ಮಾಡಿರೋದು. ಆದ್ದರಿಂದ ಈ ಚಿನ್ನಕ್ಕೂ ನೆಕ್ಲೆಸ್ಗೂ ಕನೆಕ್ಷನ್ ಇದೆ. ಕನೆಕ್ಷನ್ ಇದೆ ಅಂತಂದರೆ ಚಿನ್ನವೇ ನೆಕ್ಲೆಸ್ ಆಗಿ ತೋರ್ತಾ ಇದೆ. ಇನ್ನು ಆ ನೆಕ್ಲೆಸ್ಗೂ ಅದರಲ್ಲಿ ಡಾಲರು, ಪೆಂಡೆಂಟು, ಹುಕ್ಸು ಮತ್ತು ಹ್ಯಾಂಗಿಂಗ್ಸು ಅವಕ್ಕೂ ಕನೆಕ್ಷನ್ ಇದೆ. ಏನು? ಚಿನ್ನವೇ. ಅದನ್ನು ಹೇಳಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ. ಎಕ್ಸಾಂಪಲ್ ಅರ್ಥ ಆಯಿತು. ಹಾಗಾದರೆ ನಮ್ಮ ದೃಷ್ಟಾಂತಿಕದಲ್ಲಿ ದೃಷ್ಟಾಂತ ಅರ್ಥ ಆಯಿತು. ಹಾಗಾದರೆ ಇಲ್ಲಿ ಏನು ಹೇಳಕ್ಕೆ ಬಂದಿದ್ದಾರೆ ಅಂತಂದರೆ, ಈಗ ನಾನು ನೆಕ್ಲೆಸ್ನ ಕರಗಿಸ್ಬಿಡ್ತೀನಿ, ಏನಿರುತ್ತೆ? ಚಿನ್ನ ಮಾತ್ರ ಇರುತ್ತೆ. ಈಗ ಅದರ ಕನೆಕ್ಷನ್ನು ಇದೆಯಾ? ನೆಕ್ಲೆಸ್ ಇದೆಯಾ? ಅದರ ಹುಕ್ ಇದೆಯಾ? ಅದರ ಡಾಲರ್ ಇದೆಯಾ? ಅದರ ಪೆಂಡೆಂಟ್ ಇದೆಯಾ? ಹ್ಯಾಂಗಿಂಗ್ಸ್ ಇದೆಯಾ? ಇಲ್ಲ. ಎಲ್ಲ ಹೋಯಿತು? ಚಿನ್ನದ ಒಳಗಡೆ ಹೋಗಿ ಸೇರ್ಕೊಂಡಿದೆಯಾ? ಇಲ್ಲ. ಯಾಕೆ? ಅದು ವಾಚಾರಂಭಣ ವಿಕಾರೋ ನಾಮಧೇಯ ಮೃತ್ತಿಕೆ ದೇವ ಸತ್ಯಮ, ಸತ್ಯ ಅಲ್ಲ ಅಷ್ಟೇ. ಆದರೆ ಇಲ್ಲಿ ಅವೆರಡಕ್ಕೂ ಕನೆಕ್ಷನ್ ಇದ್ದಂಗಿದೆ. ಇರಲಿ, ಏನು ಕನೆಕ್ಷನ್ನು? ಚಿನ್ನವೇ ಸರ್ವ ತೋರ್ತಾ ಇದೆ. ಆ ಚಿನ್ನವೇ ಸರ ಪ್ಲಸ್ ಆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಹ್ಯಾಂಗಿಂಗು, ಪೆಂಡೆಂಟು, ಲಾಕ್ಸು ಮತ್ತು ಈ ಇದು ಹೀಗೆ ಹ್ಯಾಂಗಿಂಗ್ ಇರುತ್ತಲ್ಲ, ಇಷ್ಟು ಕೂಡ ಚಿನ್ನವೇ. ಅದೇ ರೀತಿ ಗಾಢನಿದ್ರೆಯಲ್ಲಿರೋ ನನ್ನ ನಿಜವಾದ ಸ್ವರೂಪ, ಅದನ್ನು ಆತ್ಮ, ಬ್ರಹ್ಮ, ಪರಮಾತ್ಮ, ಅದು ನನ್ನಲ್ಲಿ ಬೇರೆ, ನಿಮ್ಮಲ್ಲಿ ಬೇರೆ ಅಲ್ಲ, ಎಲ್ಲರಲ್ಲೂ ಒಂದೇ. ಅದು ಡೂಪ್ಲಿಕೇಟ್, ದೃಶ್ಯ ಪ್ರಪಂಚದಲ್ಲಿ ಅದೇ ಡೂಪ್ಲಿಕೇಟ್ ಐಯಾಗಿ ತೋರ್ಕೊತಾ ಇದೆ. ಹುಲಿಯೇ ಮೇಕೆ ಹಂಗೆ ತೋರ್ತಾ ಇದೆ, ಮೇಕೆ ಹಂಗೆ ತೋರ್ತಾ ಇದೆ, ಹುಲಿಯೇ ಮೇಕೆ ಹಂಗೆ ತೋರ್ತಾ ಇದೆ. ಆ ಮೇ ಆಯ್ತಾ? ಆದ್ದರಿಂದ ಹುಲಿಯೇ ಮೇಕೆ ಹಂಗೆ ಅಷ್ಟೇ, ಚಿನ್ನವೇ ಒಡವೆ ಹಾಗೆ, ಮತ್ತು ಆ ಒಡವೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಚಿನ್ನವೇ. ಅದೇ ರೀತಿ ಈ ನನ್ನ ನಿಜವಾದ ಸ್ವರೂಪವೇ ದೃಶ್ಯ ಪ್ರಪಂಚದಲ್ಲಿ ಈ ಡೂಪ್ಲಿಕೇಟ್ ಐಯಾಗಿ, ಅಂದರೆ ಸಬ್ಜೆಕ್ಟ್ ಆಗಿ, ಆಬ್ಜೆಕ್ಟ್ ಆಗಿ ತೋರ್ಕೊತಾ ಇದ್ದಾನೆ. ಆದರೆ ದೃಶ್ಯ ಪ್ರಪಂಚದಲ್ಲಿ ಇವೆರಡಕ್ಕೂ ಕನೆಕ್ಷನ್ ಇದ್ದಂಗೆ ತೋರುತ್ತೆ. ಏನು ಕನೆಕ್ಷನ್ ಅಂತಂದರೆ, ಅವನೇ ಇಷ್ಟೆಲ್ಲ ತೋರ್ತಾ ಇರೋದು.
ಮಣ್ಣಿನಿಂದ ಆದ ಗಣಪತಿಯೇ ಅದು ಮಣ್ಣಿನಿಂದ ಆಗಿರೋದು. ನಾ ಮಣ್ಣೇ ಗಣಪತಿ, ದೊಡ್ಡದು ಗಣಪತಿ ಹತ್ತಡಿ ಮಾಡಿಬಿಡಿ, ಇಲ್ಲಿಂದ ಇಲ್ಲಿಗೆ ಮಣ್ಣು, ಇಲ್ಲಿಂದ ಇಲ್ಲಿಗೆ ಗಣಪತಿ, ಹೇಳ್ರಿ ನೋಡೋಣ, ಹೇಳಕ್ಕೆ ಬರಲ್ಲ. ಆದರೆ ಆ ಗಣಪತಿ ಇಲ್ಲಿ ಸೊಂಡ್ಲ ಮಣ್ಣೆ, ಮತ್ತು ಹೊಟ್ಟೆ ಸೊಂಡಲು, ಭುಜ ಸೊಂಡಲು, ಸಾರಿ ಮಣ್ಣು, ಅದರ ಹಾವು ಮಣ್ಣು, ತಲೆ ಮಣ್ಣು, ಎದೆ ಹೊಟ್ಟೆ ಕಾಲು ಎಲ್ಲ ಮಣ್ಣೆ, ಮತ್ತು ಇಲಿ ಮಣ್ಣು, ಕಡುಬು ಮಣ್ಣು, ಎಲ್ಲ ಮಣ್ಣೆ. ಆ ರೀತಿ ತಿಳ್ಕೋಬೇಕಷ್ಟೇ, ಇದನ್ನು ತಿಳ್ಸಕ್ಕೆ ಬಂದಿದ್ದಾರೆ. ಈಗ ನಾನು ಇದನ್ನು ಹೇಳ್ತಾ ಹೋದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ. ಮೊದಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಈ ಎರಡಕ್ಕೂ ಏನೋ ನೆಂಟಿರಬೇಕು. ಯಾವುದಕ್ಕೆ? ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತೀವಲ್ಲ, ಏನೋ ನೆಂಟಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಿಳಿಸ್ಬೇಕಾಗಿದೆ. ಆಗಲೂ ಅವುಗಳಿಗೆ ಯಾವುದೋ ಒಂದು ಹತ್ತಿರದ ನೆಂಟಿರಬೇಕನ್ನೋ ಭಾವನೆ ನಮ್ಮೆಲ್ಲರಿಗೂ ತಿಳಿದೋ ತಿಳಿಯದೆ ಮೂಡ್ಕೊಂಡಿರುತ್ತೆ. ಹೇಗೆಂದರೆ ವಿಷಯ, ವಿಷಯ ಅಂದರೆ ವಿಷಯದ ಜ್ಞಾತೃ, ಅಂದರೆ ದೃಶ್ಯ ಪ್ರಪಂಚದ ಹೇಳ್ತಾ ಇದ್ದಾರೆ. ಜ್ಞಾತೃ ಅಂತಂದರೆ ಡೂಪ್ಲಿಕೇಟ್ ಐ, ನಾನು. ಮತ್ತು ಇಂದ್ರಿಯಗಳನ್ನ ಉಪಯೋಗಿಸಿ ಹೊರಗಡೆ ಇರೋ ವಸ್ತುಗಳನ್ನ ಅರಿತಾನೆ ಅಂತಲ್ಲವೇ ನಮಗೆಲ್ಲ ಆಗಿರೋ ಅನುಭವ. ಆದರೆ ಈ ಡೂಪ್ಲಿಕೇಟ್ ನಾನುಗಿಂತ ಬೇರೆಯಾಗಿರುವ ವಿಷಯದ ಅರಿವು ಆಗ್ತಾ ಇರುತ್ತಲ್ಲ, ಅದು ಆಗುತ್ತೆ. ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಎಚ್ಚರ ಕನಸುಗಳಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ಅತ್ಯಂತ ವಿರುದ್ಧ ಅಲ್ವಾ? ನೋಡ್ರಿ ಹೆಂಗಿದೆ, ಎರಡೂ ತುಂಬ ಅತ್ಯಂತ ವಿರುದ್ಧವಾಗಿರುತ್ತೆ. ಯಾವುದು? ಈ ಡೂಪ್ಲಿಕೇಟ್ ಐ ಇದ್ದಾನಲ್ಲ ಅವನು ಚೇತನ. ಈಗ ನಾನು ಚೇತನ, ಹೊರಗಡೆ ಕಲ್ಲಿದೆ ಅಚೇತನ, ಅದು ಆಬ್ಜೆಕ್ಟು ನಾನು ಸಬ್ಜೆಕ್ಟು, ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ನಾನು ಅದನ್ನು ಜ್ಞಾನ ಮಾಡ್ಕೊಂಬಿಡ್ತೀನಲ್ವಾ, ಹೀಗೆ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದರೂ ಒಂದು ಕನೆಕ್ಷನ್ ಇದೆ. ವ್ಯತ್ಯಾಸ ಏನು? ಇದು ಚೇತನ, ಅದು ಅಚೇತನ. ಅಕಸ್ಮಾತ್ ಚೇತನ ಅಚೇತನ ಯಾವ್ದು ಬೇಕಾದ್ರೂ ಇರ್ಬೋದು. ನಾನೊಂದು ಪ್ರಾಣಿ ನೋಡ್ತೀನಿ, ಒಬ್ಬ ಮನುಷ್ಯನ ನೋಡ್ತೀನಿ, ಎರಡೂ ಚೇತನ ಇರ್ಬೋದು, ಇದ್ಕೊಳ್ಳಿ. ಆದರೆ ಕಲ್ಲು ನೋಡ್ತೀನಿ, ಮರ ನೋಡ್ತೀನಿ, ಗಿಡ ನೋಡ್ತೀನಿ, ಅದು ಗೊತ್ತಾಗುತ್ತೆ ನನಗೆ. ಬೆಟ್ಟ ನೋಡ್ತೀನಿ, ಅದು ಅಚೇತನ. ಆದ್ದರಿಂದ ಈ ಚೇತನ ಅಚೇತನವನ್ನು ಜ್ಞಾನ ಮಾಡ್ಕೊತಾ ಇರುತ್ತೆ. ಆ ಮಧ್ಯದಲ್ಲಿ ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಇಷ್ಟು. ಆದರೆ ವಿಷಯಿಗೆ ತನಗಿಂತ ಬೇರೆಯಾಗಿರುವ ವಿಷಯದ ಅರಿವು ಆಗುದೆಂಬ ನಂಬಿಕೆ ನಮ್ಗೆ ಎಲ್ಲಿಗ ಮೊಳಿತು, ಎಲ್ಲಿಂದ ಮೊಳಿತು? ಇಷ್ಟು ಬೇರೆ ಬೇರೆ ಇದ್ದರೂ ಕೂಡ ನನಗೆ ಆ ಅಚೇತನದ ಜ್ಞಾನ ಈ ಡೂಪ್ಲಿಕೇಟ್ ಐಗೆ ಆಗ್ತಾ ಇದೆಯಲ್ಲ, ಎಲ್ಲಿಂದ ಆಗ್ತಾ ಇದೆ ಅಷ್ಟೆ. ಅದಕ್ಕೂ ಡೂಪ್ಲಿಕೇಟ್ ಐಗೂ ಹಿಂದೆಗಡೆ ಯಾವಾಗಲೂ ಇರುವಂಥ ನಮ್ಮ ನಿಜವಾದ ಅರಿವು ನಿಂದ ಸಾಲ ತಗೊಂಡ್ಬಂದು ಇಲ್ಲಿ ಅದ್ರ ಜ್ಞಾನ ಆಗ್ತಾ ಇದೆ ಅಷ್ಟೆ. ಈವನ್ ಡೂಪ್ಲಿಕೇಟ್ ಐ ಕೂಡ ಏನದು, ಅದು ಚೇತನವ ಅಚೇತನವ? ನನ್ನ ಪ್ರಶ್ನೆ. ಡೂಪ್ಲಿಕೇಟ್ ಐ ಅಂತೀನಲ್ಲ, ಅದು ಚೇತನವ ಅಚೇತನವ? ಯಾರಾದರೂ ಅದು ಅಚೇತನ, ಅಚೇತನ ಆಬ್ಜೆಕ್ಟ ಸಬ್ಜೆಕ್ಟ್, ಅದು ಆಬ್ಜೆಕ್ಟ ಸಬ್ಜೆಕ್ಟ ಆಬ್ಜೆಕ್ಟ್ ಅಷ್ಟೇ ಬೇಕಾಗಿರೋದು. ಹಾಗಾದರೆ ಅದಕ್ಕಿಂತ ಹಿಂದೆ ಇರೋ ನಿಜವಾದ ನನ್ನ ಸ್ವರೂಪ ಸಬ್ಜೆಕ್ಟ್ ಮತ್ತು ಅದು ಚೇತನ ಅಂತನ್ಬೇಕು. ಆದರೆ ಈ ಡೂಪ್ಲಿಕೇಟ್ ಐಯೇ ಚೇತನದಂತೆ ಕಾಣ್ತಾ ಇದೆ, ಕಣ್ಣುಗಳು ಚೇತನದಂತೆ ಕಾಣ್ತಾ ಇದೆ, ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಚೇತನದಂತೆ ಕಾಣ್ತಾ ಇದೆ, ಅಂತೆ ಹಗ್ಗದಂತೆ ಕಾಣ್ತಾ ಇದೆ ಅಷ್ಟೇ, ಹಗ್ಗ ಅಲ್ಲ ಅದು. ಹಾಗೆ ಇದು ಜ್ಞಾಪಕ ಇಟ್ಕೋಬೇಕು ನಾವು. ಆದರೆ ಈ ದೃಶ್ಯ ಪ್ರಪಂಚದಲ್ಲಿ ನಮಗೆ ಜ್ಞಾನ ಆಗಬೇಕಾದ್ರೆ ಇವನಿಂದಲೇ ಅದಕ್ಕೆ ಆಗ್ತಾ ಇರೋದು, ಇಲ್ಲಿಂದ ಸಾಲ ತಗೊಂಡ್ಬರುತ್ತೆ. ನಾನು ಪಾತ್ರೆ ಕಾಯಿಸ್ತೇನೆ ನೀರು ಹಾಕ್ಬಿಟ್ಟು, ಬೆಂಕಿ ಮೊದಲು ಪಾತ್ರೆನ ಕಾಯಿಸುತ್ತೆ, ಆಮೇಲೆ ನೀರನ್ನು ಕಾಯಿಸುತ್ತೆ.
ಹಾಗೆ ನನ್ನ ನಿಜವಾದ ಸ್ವರೂಪ ಗಾಢ ನಿದ್ರೆಯಲ್ಲಿ ಗುರುತಿಸಿದ್ದೀವಲ್ಲ ಅದು ಈ ಡೂಪ್ಲಿಕೇಟ್ ಐನ ಬೆಳಗುತ್ತೆ. ಅದು ಬೆಳಗಿಸ್ಕೊಂಡು ಅದ್ರ ಮುಂದೆ ಇರುವಂಥ ಚಿತ್ತ ಬುದ್ಧಿ ಮನಸ್ಸು ಇಂದ್ರಿಯಗಳು ಕರ್ಮೇಂದ್ರಿಯಗಳನ್ನ ಬೆಳಗ್ತಾ ಬರುತ್ತೆ. ಹೇಗೆ ಸೂರ್ಯ ಹೊರಗಡೆ ಇರ್ತಾನೆ, ನೀವೊಂದು ಕನ್ನಡಿ ಇಡ್ರಿ, ನಿಮ್ಮ ಮನೆ ಪಡಸಾಲೆ ಒಳಗಡೆ ಬಂದಿದ್ದೆ ಆ ಕನ್ನಡಿಯಿಂದ ಬೆಳಕು ಬಂದು ಬೀಳುತ್ತೆ. ಸೂರ್ಯ ಅಲ್ಲ ಅದು, ಕನ್ನಡಿಯಿಂದ ಬಂದ ಬೆಳಕು ಸೂರ್ಯನಿಂದ ಪ್ರತಿಬಿಂಬಿಸ್ಕೊಂಡಿರೋದು. ಈಗ ನೀವು ಪಡಸಾಲೆ ಇನ್ನೊಂದು ಮಿರರ್ ಇಡ್ರಿ, ಅಲ್ಲಿಂದ ಇನ್ನೊಂದು ರೂಮ್ಗೆ ಹೋಗುತ್ತೆ, ಅಲ್ಲಿ ಇನ್ನೊಂದು ಮಿರರ್ ಇಡ್ರಿ, ಅಲ್ಲಿಂದ ಇನ್ನೊಂದು ರೂಮ್ಗೆ, ಅದು ಹಿಂದೆ ಹಿಂಗೆ ರೂಮ್ ರೂಮ್ ಥರ ಇದ್ದರೆ ಹಿಂಗೆ ಹೋಗುತ್ತೆ. ಅದಾದಮೇಲೆ ಈ ಶರೀರದವರೆಗೂ ಬರುತ್ತೆ, ಕರ್ಮೇಂದ್ರಿಯಗಳವರೆಗೂ. ಕರ್ಮೇಂದ್ರಿಯಗಳಿಂದ ಹೊರಗಡೆಗೆ ಹರಿಯೋದಿಲ್ಲ, ಬ್ರೇಕ್ ಆಗ್ಬಿಡುತ್ತೆ. ಯಾಕೆ? ಶಕ್ತಿ ಇಲ್ಲ. ಈ ಕರ್ಮೇಂದ್ರಿಯಗಳಿಗೆ ಬರೋಷ್ಟೊತ್ತಿಗೆ ಅದು ಸುಸ್ತಾಗ್ಬಿಡುತ್ತೆ. ಅಲ್ಲಿ ಅಲ್ಲಿಂದ ನಿಮ್ಗೆ ಹಾಗೆ ಮಾಡ್ಕೊಂಡು ಹೋಗ್ರಿ, ಮಾಡೋಕ್ಕೆ ಬರಲ್ಲ. ಅದ್ರ ಶಕ್ತಿ ಎಷ್ಟಿರುತ್ತೋ ಅಷ್ಟೇ, ಆತ್ಮನ ಶಕ್ತಿ ಅಲ್ಲ ಆ ಸಾಲ ತೊಗೊಂಡ್ಬರೋದು. ಆದ್ದರಿಂದ ಅಲ್ಲಿಗೆ ಮುಗಿದೋಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಇದು ನಾನು ಅಂತೀವಿ. ಎಲ್ಲಿಂದ ಎಲ್ಲಿವರೆಗೂ? ಪಾದದಿಂದ ಹಿಡಿದು ತಲೆವರೆಗೂ ಇಷ್ಟನ್ನು ಸೇರಿ ನಾನು ನಾನು ಅಂತ ಹೇಳ್ತಾ ಇರ್ತೀವಿ. ಇಲ್ಲಿಂದ ಬೇರೆ ನನ್ನದು, ಹೆಂಡತಿ ನನ್ನದು, ಮನೆ ನನ್ನದು, ಕಾರು ನನ್ನದು, ಹಂಗೆ ಹೊಡಿತೀವಿ. ಇದು ಸತ್ಯವ ಇಲ್ಲ? ತಿರ್ಗಾ ನನ್ನ ಪ್ರಶ್ನೆ ಕೇಳಿ, ನಾನು ತಂದ ಇನ್ನು ಯಾರಪ್ಪ ನೀನು? ಸ್ವಾಮಿ ನಾನು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಪಾದದಿಂದ ತಲೆವರೆಗೂ ನಾನು ತನ್ನ. ಈಗ ಕೇಳ್ತಾ ಬನ್ನಿರಿ ಅವನ್ನ. ಶರೀರ ಯಾರ್ದು? ನನ್ನದು. ಕರ್ಮೇಂದ್ರಿಗಳು ಯಾರ್ದು? ನಂದು. ಜ್ಞಾನೇಂದ್ರಿಗಳು ಯಾರ್ದು? ನಂದು. ಅಂತಃಕರಣ ಯಾರ್ದು? ನಂದು. ನೋಡ್ರಿ, ಮೊದಲು ನಾನು ಅಂತಂದ, ಶರೀರ ಅದ ಪೂರ್ತಿ ನಾನು ಅಂದ, ಬಂದಿದ್ಯಾರು ಹೋಗಿದ್ಯಾರು ನಾನೇ ಸ್ವಾಮಿ ಅಂತ ನೋಡ್ರಿ. ಒಂದ್ಸಾರಿ ನಾನು ಅಂತ, ಒಂದ್ಸಾರಿ ಇವೆಲ್ಲ ನಮಗೆ ಬಿಡಿಸ್ಕೊಂಡಿದ್ವಿ. ಬೇಡ. ಈ ಏನಾಗುತ್ತೆ ಅಂದರೆ, ಈ ಪರಮಾತ್ಮನ ಇದು ಇಲ್ಲಿವರೆಗೂ ಬರುತ್ತೆ ಸಾಲ, ಆ ಸಾಲದಿಂದ ಸಾಲ, ಸಾಲದಿಂದ ಸಾಲ ಬಂದು ಇಲ್ಲಿಗೆ ಕಟ್ ಆಗ್ಬಿಡುತ್ತೆ. ಇಲ್ಲಿಂದ ಮುಂದಕ್ಕೆ ಹರಿಯಕ್ಕೆ ಇದಕ್ಕೆ ಶಕ್ತಿ ಇಲ್ಲ. ಪರಮಾತ್ಮ ಅಲ್ಲೂ ಇದ್ದಾನೆ, ಆದರೆ ಇದಕ್ಕೆ ಶಕ್ತಿ ಇಲ್ಲ. ಈ ಉದಾಹರಣೆಗೆ ಎರಡು ಇಡ್ತೀನಪ್ಪ, ಇಲ್ಲಿ ಒಂದು ಕರಡಿ ಇಡ್ತೀನಿ, ಒಂದು ಮಡಕೆ ಒಡೆದೋಗಿರೋ ಚೂರು ಇಡ್ತೀನಿ. ಎರಡರ ಮೇಲೂ ಸಮವಾಗಿ ಸೂರ್ಯನ ಬೆಳಕು ಬೀಳ್ತಾ ಇದೆ. ಕನ್ನಡಿ ರಿಫ್ಲೆಕ್ಟ್ ಮಾಡುತ್ತೆ, ನಿಮ್ಮ ಮಣ್ಣಿನ ಚೂರು, ಮಣ್ಣಿನ ಇದು ಮಡಕೆ ಚೂರು ರಿಫ್ಲೆಕ್ಟ್ ಮಾಡುತ್ತಾ? ಮಾಡಲ್ಲ. ಯಾಕೆ? ಆ ಕೆಪಾಸಿಟಿ ಇಲ್ಲ. ಅದಕ್ಕೆ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಮುಂದಕ್ಕೆ ಅದಕ್ಕೆ ರಿಫ್ಲೆಕ್ಟ್ ಮಾಡೋ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಮಿಕ್ಕಿರೋದೆಲ್ಲ ನಂದು ಅಂತೀನಿ, ಇದು ನಾನು ಅಂತೀನಿ. ಬಿಡಿ, ಇದೆಲ್ಲ ನಮಗೆ ಬೇಕಾಗಿರೋದು. ಸಂದರ್ಭ ಬಂದಿದ್ದಕ್ಕೆ ನಾನು ಹೇಳಬೇಕಾಯಿತು, ಈ ಮುಂದಕ್ಕೆ ಹೋಗೋಣ. ಆದರೆ ಎಚ್ಚರ ಕನಸುಗಳಲ್ಲಿ ಈ ಜ್ಞಾತೃ ಜ್ಞೇಯಗಳು ಅತ್ಯಂತ ವಿರುದ್ಧ ಸ್ವಭಾವವಾಗಿರುತ್ತೆ, ತೋರುತ್ತೆ. ಹೇಗೆ? ಈ ಎಚ್ಚರ ಕನಸುಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ಮಾತಾಡ್ತಾ ಇರೋದು, ಸಬ್ಜೆಕ್ಟು ಚೇತನ ಹಂಗೆ ಕಾಣುತ್ತೆ, ಅದು ನಿಜವಾದ ಚೇತನ ಅಲ್ಲ, ಚೇತನದಂತೆ ಕಾಣುತ್ತೆ. ಯಾರಾದರೂ ಇದು ನಾನು ಇಲ್ಲ ಅಂತ ಹೇಳ್ತೀವಿ, ಇದರಲ್ಲಿ ಪ್ರಾಣ ಇದೆ, ಓಡಾಡುತ್ತೆ, ಮಾತಾಡ್ತೇನೆ, ಕಣ್ಣು ಮಿಡಗಿಸ್ತೀನಿ, ಎಲ್ಲ ಕೆಲಸ ಮಾಡ್ತೇನೆ, ಅದಕ್ಕೆ ಇದು ಚೇತನ ಅಂದ್ಬಿಡ್ತೇನೆ ನಾನು. ಆದರೆ ಇದಕ್ಕಿಂತ ಹೊರಗಡೆ ಇರೋದು ಅಚೇತನ. ಈಗ ಅಚೇತನ ಚೇತನ ಇವೆರಡಕ್ಕೂ ಏನೋ ಕನೆಕ್ಷನ್ ಇರಬೇಕಲ್ಲ ಅಂತ ಪ್ರಶ್ನೆ. ಏನೂ ಇಲ್ಲ, ಇದೇ ಆತ್ಮನಾಗಿ ತೋರ್ತಾ ಇದೆ ಅಷ್ಟೇ. ಆತ್ಮನೇ ಇರೋದು, ಇರದೇ ಒಂದು ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಹಗ್ಗವೇ ಹಾವಾಗಿ ತೋರ್ತಾ ಇದೆ ಅಷ್ಟೇ. ಮಣ್ಣೇ ಗಣಪತಿಯಾಗಿ ತೋರ್ತಾ ಇದೆ, ಚಿನ್ನವೇ ಸರ ಅದರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತೋರ್ತಾ ಇದೆ ಅಷ್ಟೇ. ಏನು ಕನೆಕ್ಷನ್ ಇದೆ?
ಇರದೇ ಚಿನ್ನ, ಅದೇ ರೀತಿ ಇರದೇ ಪ್ರಪಂಚದಲ್ಲಿ ಪರಮಾತ್ಮ ನನ್ನ ಸ್ವರೂಪ, ಅದೇ ಈ ಡೂಪ್ಲಿಕೇಟ್ ಐ ಆಗಿ ಡೂಪ್ಲಿಕೇಟ್ ಅದರಿಂದ ಆಬ್ಜೆಕ್ಟ್ಸ್ ಕೂಡ ಆಗಿ ಎಲ್ಲ ತೋರ್ತಾ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಇವೆರಡಕ್ಕೂ ವಿರುದ್ಧವಾದ ಸ್ವಭಾವ ಇದ್ದಂತೆ ತೋರ್ತಾ ಇದೆ. ಜ್ಞಾತೃವು ಅಂದರೆ ಈ ಡೂಪ್ಲಿಕೇಟ್ ಐ ನಾನು ಎಂಬ ಅರಿವಿಗೆ ಗೋಚರವಾಗಿಯೋ ಸ್ವತಂತ್ರವಾಗಿಯೋ ಚೇತನನಾಗಿ ಇರುವಂತೆ ಕಾಣ್ತಾ ಇದೆ. ಈ ದೃಶ್ಯ ಪ್ರಪಂಚದಲ್ಲಿ ಈ ಡೂಪ್ಲಿಕೇಟ್ ಐ ಇದೆಯಲ್ವಾ, ಇದು ಚೇತನಗಳಂತೆ ಮತ್ತೆ ಇದು ಸ್ವತಂತ್ರವಾಗಿ ಇರುವಂತೆ ಕಾಣ್ತಾ ಇದೆ. ಯಾರನ್ನೇ ಕೇಳ್ರಿ ಅಲ್ರಿ, ನೀವು ಹಿಮಾಲಯ ಪರ್ವತ ಬಿಟ್ಟು ನೀವು ಇರಕ್ಕೆ ಬರಲ್ವಾ? ಯಾಕೆ ಇರಕ್ಕೆ ಬರಲ್ಲ ಸ್ವಾಮಿ? ಅದೆಲ್ಲೋ ಇದೆ, ನಾನು ಇಲ್ಲಿದ್ದೀನಿ ನೋಡ್ರಿ, ಅದನ್ನು ಬಿಟ್ಟು ಇದ್ಬಿಡ್ತೀವಿ ನಾವು ಅಲ್ಲಿ. ಹಾಗೆ ಇರಕ್ಕೆ ಬರುತ್ತೆ ನನಗೆ ಸ್ವತಂತ್ರ ಥರ ಅಂತ ಅನ್ಸೋದು. ಆದರೆ ನಿದ್ದೆಗೆ ಹೋದಾಗ ಕನಸ್ಕ ಹೋದಾಗ ಇವೆಲ್ಲ ಚೆತ್ತಲ್ತಾನೇ ಇರೋದು. ಎತ್ಕೊಂಡು ಹೋಗಿರಿ ನೋಣ, ಇವೆಲ್ಲ ಇಲ್ಲಿ ಬಿಟ್ಬಿಡ್ತೀನಿ, ಈ ಡೂಪ್ಲಿಕೇಟ್ ಐನ ನಾನು ಕನಸ್ಗೆ ಎತ್ಕೊಂಡು ಹೋಗ್ತೀನಿ ಅಂತ ಅನ್ರಿ ನೋಡೋಣ. ಇಲ್ಲ ಯಾಕೆ ಮತ್ತು ಸ್ವತಂತ್ರ ಅಂತ ಹೆಂಗೆ ಹೇಳ್ತೀರಾ, ಹೇಳಕ್ಕೆ ಬರಲ್ಲ. ನಾವು ಹಿಂಗೆ ವಿಚಾರ ಮಾಡಿದಾಗ ಇದರ ಟೊಳ್ಳು ಗೊತ್ತಾಗ್ಬಿಡುತ್ತೆ. ಆದರೆ ನಮಗೇನು ಕಾಣಿಸುತ್ತೆ, ನಾನು ಸ್ವತಂತ್ರವಾಗಿದ್ದೀನಿ ಅಂತ. ಈಗ ಇವಾಗ ಕರೋನಾ ಬಂದು ಎಷ್ಟೋ ಜನ ಸತ್ತೋಗ್ಬಿಟ್ರು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇವಾಗ ಇವರಿಬ್ಬರು ಸ್ವತಂತ್ರ ಇದ್ದಂಗೆ ಕಾಣಲ್ವಾ? ಕಾಣ್ತಾರೆ ನೋಡ್ರಿ. ಅವ್ರು ಹೋದ್ರು ನಾವಿದ್ದೀವೋ ಇಲ್ವೋ ಹಂಗೆ ಕಾಣ್ತಾ ಇರ್ತೀವಿ. ಈಗ ನಾನು ಕನಸ್ಕೋಗ್ತೀನಿ, ಇದನ್ನು ತಗೊಂಡೋಗ್ಬೇಕು ನಾನೇ ಅಂತ ಅಂದ್ರಲ್ವ. ಈ ಎಚ್ಚರದಲ್ಲಿರೋ ಶರೀರವನ್ನು ನಾನು ಅಂತಂದರೆ, ಇದು ಸ್ವತಂತ್ರ ಅಂತಂದರೆ, ಹೆಂಡತಿನ ಬಿಟ್ಟರು ಕೂಡ ಇರಕ್ಕೆ ಬರುತ್ತೆ ಅಂತಂದರೆ ಆಯಿತು. ಈಗ ಎಚ್ಚರದಲ್ಲಿ ಹೆಂಡತಿನ ಬಿಟ್ಟರೆ ಕನಸ್ಗೆ ತಗೊಂಡೋಗ್ರಿ ನಿಮ್ಮ ನಾನೂನ ಬರಲ್ಲ ಅಂದರೆ, ಎಚ್ಚರದಲ್ಲಿರೋದು ಒಂದಕ್ಕೊಂದು ಇಂಟರ್ ಕನೆಕ್ಷನ್, ಎಲ್ಲೂ ಅನಾತ್ಮವೇ. ಅವಸ್ಥೆ ಹೋಯ್ತು ಅಂದರೆ ಯಾವುದೂ ಇರಲ್ಲ, ನಾನು ಕೂಡ ಇರಲ್ಲ, ಡೂಪ್ಲಿಕೇಟ್ ನಾನು ಇರೋಲ್ಲ, ಅದನ್ನು ಹೇಳಕ್ಕೆ ಬರ್ತಾ ಇದ್ದೆ ಅಷ್ಟೇ ಇಲ್ಲಿ. ಸೊ ಈ ಗೋಚರವಾಗಿ ಸ್ವತಂತ್ರವಾಗಿ ಚೇತನವಾಗಿ ಇರುವಂತೆ ಕಾಣ್ತಾ ಇರುತ್ತೆ. ಜ್ಞೇಯವು ಇದು ಎಂಬ ಅರಿವಿಗೆ ಗೋಚರವಾಗಿಯೂ ಜ್ಞಾತೃವಿನ ಅಧೀನವಾಗಿಯೂ ಧರ್ಮಭೂತ ಜ್ಞಾನವಾಗಿ ಪ್ರಕಾಶವಾಗಿ ಜಡವಾಗಿ ಇರುವಂತೆ ಕಾಣುತ್ತಿರುವುದು ಪ್ರಕಾಶವಾಗಿದ್ದಂಗೆ ಕಾಣುತ್ತೆ. ಯಾವುದು ಡೂಪ್ಲಿಕೇಟ್ ಐ? ಹೀಗೆ ಇವೆರಡೂ ಅತ್ಯಂತ ಭಿನ್ನ ಸ್ವಭಾವವಾಗಿದ್ದರೂ ಕೂಡ ಈ ಜ್ಞಾತೃ ಜ್ಞಾನದಿಂದ ಜ್ಞೇಯವು ಅರಿಯಬಹುದಲ್ಲ. ಈ ಡೂಪ್ಲಿಕೇಟ್ ಐಯಿಂದ ಆಬ್ಜೆಕ್ಟ್ಸ್ನ ಅರಿತಾ ಇದೆಯಲ್ವಾ, ಅರಿಯಬಹುದಲ್ಲ. ಇವೆರಡಕ್ಕೂ ಯಾವುದೊಂದು ಸಂಬಂಧವೂ ಇಲ್ಲದ ಇದ್ದರೆ ಒಂದೊಂದು ಅರಿಯಬಹುದೆಂಬ ರಹಸ್ಯವೇನಿರಬಹುದು ಅದನ್ನೇ ನಾವು ಬಿಡಿಸಿದ್ದೀವಿ ಇವಾಗ. ಇದನ್ನು ಎಚ್ಚರದ ದೃಷ್ಟಿಯಿಂದಲೇ ನಾವು ಇವಾಗ ಇದನ್ನು ಅದಕ್ಕೆ ಎರಡಕ್ಕೂ ಏನೋ ಸಂಬಂಧ ಇದ್ದಂಗೆ ಅಂತ ಅನ್ನಿಸ್ತಾ ಇರುತ್ತೆ. ಬರೀ ಎಚ್ಚರ ಇಟ್ಕೊಂಡು ನಮ್ಗೆ ಆನ್ಸರ್ ಸಿಗಲ್ಲ. ಸ್ವಲ್ಪ ನಿದ್ದೆ ಕಡೆ ಹೋಗಿ ಸ್ವಾಮಿ, ಆವಾಗ ನೋಡ್ರಿ ಇದು ಹೆಂಗೆ ಕರ್ಬೋಗುತ್ತೆ ಅಂತ. ಇವತ್ತನೇ ಹೇಳಿದ್ನಲ್ಲ, ನಾನು ನನ್ನ ಹೆಂಡತಿ ಇಬ್ಬರು ಬೇರೆ ಬೇರೆ, ಅವರು ಅವ್ರು ಬೇರೆ ಸ್ವತಂತ್ರ, ನಾನು ಬೇರೆ ಸ್ವತಂತ್ರ. ಇವಾಗ ಡೈವರ್ಸ್ ಆಯಿತು, ಹೋಗ್ಬಿಡ್ರಿ, ನೀವು ಬೇರೆ ನಾವು ಬೇರೆ, ನಾವು ಬೇರೆ ಮನೆ ನೀವು ಬೇರೆ ಮನೆ, ಬೇರೆ ದೇಶಕ್ಕೆ ಹೋಗ್ಬಿಡಿ, ಹೆಂಗೆ ಬೇಕಾದರೂ ಹೋಗ್ಬಿಡಿ, ಅಥವಾ ಸತ್ರಿ ನೀವು ಹೋದ್ರಿ ನಾನಿದ್ದೀನಿ, ಹಿಂಗೆ ಹೇಳ್ತಾ ಇರ್ತೀವಿ. ಯಾಕೆ ಸ್ವತಂತ್ರ? ಹೌದಾ? ಹಾಗಾದರೆ ನೀವು ನಿದ್ದೆಗೆ ಹೋದಾಗ ಹೆಂಡತಿ ಬರೋದಿಲ್ಲ, ನಿಮ್ಮ ಶರೀರ ತಗೊಂಡೋಗ್ರಿ ನಿದ್ದೆಗೆ. ಯಾಕೆ ಬರೋಲ್ಲ? ಜನಕ ಮಹಾರಾಜನ ಶರೀರ ನಿದ್ದೆಗೆ, ಸಾರಿ ಕನಸಿಗೆ ಯಾಕೆ ಬರಲಿಲ್ಲ ಹೇಳ್ರಿ? ಹೋಗಿ ಅದು ಸ್ವತಂತ್ರ ಅಲ್ಲ, ಇದು ಸ್ವತಂತ್ರ ಸ್ವಾಮಿ ಅಂತನ್ರಿ. ಕನಸಿನ ಸ್ವತಂತ್ರ, ಇದು ಸ್ವತಂತ್ರ ಅಲ್ಲ ನೀ. ಹೋಗಿ ಅದೇನಾದ್ರೂ ನಿದ್ದೆಗೆ ಬರುತ್ತಾ? ಎಚ್ಚರದ ಜನಕ ಮಹಾರಾಜ ಬರ್ತಾನ, ಕನಸಿನ ಜನಕ ಭಿಕ್ಷುಕ ಬರ್ತಾನ? ಬರಕ್ಕಾಗಲ್ಲ. ಯಾವುದು ಸ್ವತಂತ್ರ ಅಲ್ಲ. ನಿಜವಾಗಲೂ ಹುಡುಕಾಡಿದ್ರೆ ಇಲ್ಲ. ಅವಸ್ಥೆ ಇದೆಯಾ? ಫಸ್ಟ್ ಆಫ್ ಆಲ್ ಅವಸ್ಥೆ ಇಲ್ಲ. ಹೆಂಗೆ ಹೇಳ್ತೀರಾ ಈಗ? ಯಾವ ಅವಸ್ಥೆಯಲ್ಲಿ ಇದ್ದೀರಿ ಸ್ವಾಮಿ? ಎಚ್ಚರದಲ್ಲಿ. ನಾನು ಕೇಳ್ತೀನಿ, ನಿದ್ದೆ ತೋರಿಸಿ ಸ್ವಾಮಿ, ಕನಸು ತೋರಿಸಿ ಸ್ವಾಮಿ. ಇಲ್ಲ ಸ್ವಾಮಿ. ಸರಿ, ಕನಸಿನಲ್ಲಿ ತೋರ್ಸಕ್ಕೆ ಬರಲ್ಲ ನೀವು, ಕನಸಿನಲ್ಲಿರೋ ಅರ್ಧ ಡಜನ್ ತೋರಿಸಿ ಸ್ವಾಮಿ. ಇಲ್ಲ ಸ್ವಾಮಿ, ಅವು ಇಲ್ಲವೇ ಇಲ್ಲ. ಹಂಗೆ ತಗೋಬೇಕು. ಮತ್ತು ಇದ್ದಂತೆ ತೋರ್ತಾ ಇತ್ತಲ್ಲ, ಯಾತ್ರಿಂದ
ನಿಮ್ಮ ನಿಜವಾದ ಸ್ವರೂಪವೇ ಹೀಗೆ ತೋರ್ತಾ ಇತ್ತು ಅಷ್ಟೇ. ಮಣ್ಣೆ ಗಣಪತಿಯಾಗಿ ತೋರ್ತಾ ಇತ್ತು, ಚಿನ್ನವೇ ಆಭರಣವಾಗಿ ತೋರ್ತಾ ಇತ್ತು, ಬ್ರಹ್ಮನೇ ಪ್ರಪಂಚವಾಗಿ ತೋರ್ತಾ ಇತ್ತು, ಅನಾತ್ಮವಾಗಿ ತೋರ್ತಾ ಇತ್ತು. ಹೀಗೆ ತಗೋಬೇಕಾಗತ್ತೆ ಇವೆರಡಕ್ಕೂ ಸಂಬಂಧ. ಇದನ್ನು ಎಚ್ಚರದ ದೃಷ್ಟಿಯಲ್ಲಿ ಎಷ್ಟು ದೂರ ವಿಚಾರ ಮಾಡಿದ್ರೆ ನಮ್ಗೆ ಉತ್ತರ ಸಿಗೋಲ್ಲ. ಸ್ವಲ್ಪ ತನೇ ನಿದ್ರೆ ಕಡೆಗೆ ಒಂದಿಷ್ಟು ಕಣ್ಣು ಹಾಕಿದ್ರೆ ಸಾಕು, ಆನ್ಸರ್ ಹೆಂಗೆ ಸಿಗುತ್ತೆ ಗೊತ್ತಾ? ಬಿಸಿಲಿನಲ್ಲಿ ಐಸ್ ಇಟ್ಟಿದ ತಕ್ಷಣ ಕರ್ಗೋಗ್ಬಿಟ್ಟು ಹೋಗ್ಬಿಡುತ್ತದು. ಹಾಗೆ ನಮಗೆ ನಮ್ಮ ಉತ್ತರ ನಿದ್ದೆ ಕಡೆ ಸ್ವಲ್ಪ ತಿರುಗಿಸಿದ ತಕ್ಷಣ ಸಾಕು, ಈ ವಿಚಾರದ ತೊಂದರೆಗಳೆಲ್ಲ ಮಾಯವಾಗಿಬಿಡುತ್ತೆ. ನಮಗೆ ಬಂದಿರೋ ಪ್ರಶ್ನೆಗಳೆಲ್ಲ ಏನು ಕನೆಕ್ಷನ್ ಇದೆ ಸ್ವಾಮಿ ಅಂತ ಕೇಳ್ತಾ ಇದ್ವಲ್ಲ, ಹಾಗೆ ಕನೆಕ್ಷನ್ ಏನೇ ಇಲ್ಲ. ಬ್ರಹ್ಮನೇ ಅನಾತ್ಮವಾಗಿ ತೋರ್ತಾ ಇದ್ದ, ಬ್ರಹ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದ. ನನ್ನ ನಿಜವಾದ ಸ್ವರೂಪ ಬ್ರಹ್ಮ ಅಂದರೆ ಎಲ್ಲೋ ವೈಕುಂಠದಲ್ಲಿದ್ದಾನೆ ಅಂತಲ್ಲ, ನನ್ನ ನಿಮ್ಮ ನಿಜವಾದ ಸ್ವರೂಪ ಒಂದೇ, ಅದನ್ನೇ ನಾವು ಮಾತಾಡ್ತಾ ಇರೋದು. ಆದ್ದರಿಂದ ಇಲ್ಲಿ ಮತ್ತೆ ನನ್ನ ನಿಮ್ಮ ಇದೆಲ್ಲಿಂದ ಬಂತು? ಎಚ್ಚರದ ದೃಷ್ಟಿಯಿಂದ ಹೇಳಬೇಕು. ಇದು ಅಧ್ಯಾರೋಪ, ನನ್ನ ಸ್ವರೂಪ ನಿಮ್ಮ ಸ್ವರೂಪ ಅಂತ ಹೇಳೋದು ಅಷ್ಟೆ. ಹೇಳುವಾಗ ಹಂಗೆ ಹೇಳಬೇಕಾಗತ್ತೆ, ಆದರೆ ಎರಡು ಒಂದೇ ಅಂತ. ಈಗ ಈ ಎಚ್ಚರದಲ್ಲಿರೋ ಈ ನಾನು ಡೂಪ್ಲಿಕೇಟ್ ನಾನು, ನಾನು ನೀವು ಒಂದೇ ತನ್ರಿ ನೋಡೋಣ ಅನ್ನಕ್ಕಾಗತ್ತಾ? ಯಾರೂ ಅನ್ನಲ್ಲ. ಹಾಗೆ ಈ ಜ್ಞಾತೃ ಜ್ಞೇಯಗಳು ಎಚ್ಚರದ ದೃಷ್ಟಿಯಲ್ಲಿ ಇಷ್ಟೊಂದು ಭಿನ್ನ ಸ್ವಭಾವಗಳಾಗಿ ತೋರ್ತಿದ್ರು, ಅವುಗಳೆರಡೂ ನಮ್ಮ ನಮ್ಮ ಸ್ವರೂಪವೇ ಆಗಿರುತ್ತದೆಂಬುದನ್ನು ಮರಿಬಾರದು. ನೋಡೋದಿಕ್ಕೆ ದೃಶ್ಯ ಪ್ರಪಂಚದಲ್ಲಿ ಇವೆರಡೂ ಭಿನ್ನ. ಇದು ಚೇತನ ಅಂತ ಕಾಣುತ್ತೆ, ಅದು ಅಚೇತನ ಅಂತ ಕಾಣುತ್ತೆ, ಅದು ಇದು ಸೂಕ್ಷ್ಮ ಅಂತ ಕಾಣುತ್ತೆ, ನಾನು ಅನ್ನೋದು ಅದು ಸ್ಥೂಲ ಅಂತ ಕಾಣುತ್ತೆ, ಇದನ್ನು ಸಬ್ಜೆಕ್ಟ್ ಅಂತೀವಿ, ಅದನ್ನು ಆಬ್ಜೆಕ್ಟ್ ಅಂತೀವಿ. ಆದರೆ ಅದರ ದೃಷ್ಟಿಯಿಂದ ನೋಡಿದ್ರೆ ಇವೆಲ್ಲವೂ ಆಬ್ಜೆಕ್ಟೇ, ಅದೇ ಹೀಗೆ ತೋರ್ತಾ ಇರೋದು. ಎರಡಿಲ್ಲ ಅಂತ ಅಷ್ಟೇ ಬರ್ತೀನೇನಿಲ್ಲ, ಈ ಪ್ರಪಂಚವನ್ನು ನೀವು ಪರಮಾತ್ಮನ ರೂಪದಲ್ಲಿ ನೋಡ್ರಪ್ಪ ಭಾವನೆ ಸಾಧನೆ ಆಗ್ಬಿಡುತ್ತೆ. ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯದಲ್ಲಿ ಧ್ಯಾನ ಮಾಡಿ ನಿಂತ್ಕೊಳ್ಳೋದು, ಅದು ಸಿಗಲಿಲ್ಲ ಅಂದರೆ ತಿರ್ಗಾ ಏಳನೇ ಅಧ್ಯಾಯದಿಂದ ಭಾವನೆ ಮಾಡಿರಿ ಭಕ್ತಿ. ಹಾಗೆ ಹೇಳ್ತಾ ಬರ್ತಾರೆ. ಈಗ ಇಲ್ಲಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರವರೆಗೂ ಭಕ್ತಿ, ವಿಭೂತಿ ಉಪಾಸನೆ, ವಿಶ್ವರೂಪ ಉಪಾಸನೆ, ಪ್ರಪಂಚವೇ ಪರಮಾತ್ಮನ ರೂಪದಲ್ಲಿ ನೋಡೋದು, ಇದು ಬರುತ್ತೆ. ಹದಿಮೂರನೇ ಅಧ್ಯಾಯದಲ್ಲಿ ಮತ್ತೆ ಜ್ಞಾನವನ್ನೇ ಹೇಳಕ್ಕೆ ಶುರು ಮಾಡ್ತಾರೆ. ಆ ಜ್ಞಾನದಲ್ಲಿ ನಿಲ್ಲಬೇಕಾದ್ರೆ ಸ್ವಲ್ಪ ಸಾಧನೆ ಬೇಕು ಅಂತ ಹೇಳ್ತಾರೆ, ಅಮಾನಿತ್ವಾದಿ ಸಾಧನೆಗಳು, ಇದು ಸಹಕಾರಿ ಸಾಧನೆಗಳು. ಹಾಗೆ ಭಗವದ್ಗೀತೆಯಲ್ಲಿ ತತ್ವ ಸಾಧನೆ, ತತ್ವ ಸಾಧನೆ ಹೇಳ್ತಾ ಬರ್ತಾರೆ. ನಮಗೆ ಈ ಭಗವದ್ಗೀತೆ ಚೆನ್ನಾಗಿ ಅರ್ಥ ಮಾಡಿದಾಗ ಹೀಗೆ ಕ್ಲಿಯರ್ ಕಟ್ಟಾಗಿ ತಿಳಿಯೋಕ್ಕೆ ಶುರುವಾಗುತ್ತೆ, ಒಂದೊಂದು ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾರೆ ಅಂತ ಕನೆಕ್ಷನ್ ಸಿಗೋಕ್ಕೆ ಶುರುವಾಗುತ್ತೆ. ಇವತ್ತು ನಮಗೆ ಧ್ಯಾನ ಯೋಗದಲ್ಲಿ ಹೇಳಿದ್ರು, ಧ್ಯಾನ ಯೋಗ ಅಂದರೆ ಅದರಲ್ಲಿ ಮೂರು ಭಾಗ ಇದೆ. ಒಂದು ಕರ್ಮೇಂದ್ರಿಯಗಳಿಂದ ಮಾಡಿದ್ರೆ, ಶರೀರದಿಂದ ಮಾಡಿದ್ರೆ ಕರ್ಮಯೋಗ, ಅದನ್ನೇ ನೀವು ಭಾವನೆ ಭಕ್ತಿಯಿಂದ ಮಾಡಿದ್ರೆ ಭಕ್ತಿಯೋಗ, ಮತ್ತು ಅದನ್ನೇ ಯೋಗದಿಂದ ಮಾಡಿದ್ರೆ ಅದು ಸಮತ್ವ ಬುದ್ಧಿಯಿಂದ ಅಂತ ಹೀಗೆ ಹೇಳಿದ್ರು. ಮತ್ತು ಅದು ಜ್ಞಾನವೂ ಕೂಡ ಅಂತ ಇಷ್ಟೆಲ್ಲ ಹೇಳಿದ್ರಲ್ಲ. ಹೀಗೆ ಜ್ಞಾತೃ ಜ್ಞೇಯಗಳೆರಡು ಹೀಗೆ ಒಂದೇ ತತ್ವದ ಎರಡು ರೂಪ ಭೇದಗಳಾಗಿರುತ್ತೆ. ಅಂದರೆ ನಮ್ಮ ನಿಜವಾದ ಪರಮಾತ್ಮ ಸ್ವರೂಪ, ಪರಮಾತ್ಮ ಸ್ವರೂಪನೇ ಈ ಡೂಪ್ಲಿಕೇಟ್ ಐ ಆಗಿ ಮತ್ತೆ ಅದಕ್ಕಿಂತ ಮುಂದೆ ಇರೋ ಚಿತ್ತ ಬುದ್ಧಿ ಮನಸ್ಸು ಕರ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಲ್ಲಿಗೆ ನಿಂತೋಗ್ತಾನ? ಇಲ್ಲ, ಇನ್ನೂ ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಆದಿ ಭೌತಿಕ ಆದಿ ದೈವಿಕ ದೇಶ ಕಾಲ ಕಾರ್ಯಕಾರಣ ಎಲ್ಲವೂ ಅವನೇ ಆಗಿರೋದು. ಅಲ್ಲ ಸ್ವಾಮಿ, ನೀವು ಮಣ್ಣಿಂದ ಮಾಡಿರೋ ಗಣಪತಿ ಕೈ ಬೇರೆನಾ, ತಲೆ ಬೇರೆನಾ, ಸೊಂಟ ಬೇರೆನಾ, ಹೊಟ್ಟೆ ಬೇರೆನಾ, ಮತ್ತು ಅವನ ಇಲಿ ಬೇರೆನಾ? ಇಲ್ಲ, ಎಲ್ಲವೂ ಮಣ್ಣೇ ಸ್ವಾಮಿ.
ಹಂಗೆ ಅರ್ಥ ಮಾಡ್ಕೋಬೇಕು. ಅವುಗಳಲ್ಲಿ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅಷ್ಟೇ, ಇನ್ನೇನಿಲ್ಲ. ಈಗ ಒಂದು ನಾಣ್ಯ ತಗೊಂಡ್ರೆ ಅದರಲ್ಲಿ ರಾಜ ರಾಣಿ ಎರಡೂ ಇರುತ್ತೆ. ಏ ಸ್ವಾಮಿ, ನನಗೆ ರಾಜ ಇರಲಿ ರಾಣಿ ಬೇಡ ಅಂತಂದರೆ, ಅಥವಾ ರಾಣಿ ಇರಲಿ ನನಗೆ ರಾಜ ಬೇಡ ಅಂತಂದ್ರೆ ಆಗುತ್ತಾ? ಆಗೋದಿಲ್ಲ. ಒಂದೇ ನಾಣ್ಯದ ಎರಡು ಮುಖಗಳು. ಹಾಗೆಯೇ ಈ ಚಿನ್ನ ಒಡವೆ ಒಂದೇ ವಸ್ತುವಿನ ಎರಡು ಮುಖಗಳು ಅಷ್ಟೇ. ನೀವು ಆ ಕಡೆಯಿಂದ ಚಿನ್ನ ಅಂತ ಕರೀತೀರ, ಈ ಕಡೆಯಿಂದ ಒಡವೆ ಅಂತ ಕರೀತೀರ, ಎರಡಿದೆಯಾ? ಒಂದೇ ಇರದಲ್ಲಿ ನಾಣ್ಯ ಒಂದೇ, ಚಿನ್ನ ಒಂದೇ ಇರೋದು. ನೀವು ಈ ಕಡೆಯಿಂದ ಕರೆದ್ರೆ ಅದಕ್ಕೆ ಶೇಪ್ ಕೊಟ್ಟು ಹೆಸರು ಕೊಟ್ಟು ಅದನ್ನು ಬುಡಿಸ್ಕೊಳ್ಳೋ ಬೇರೆ ಬೇರೆ ಆದರೆ ಅದನ್ನು ಆಭರಣ ಅಂತ ಕರೀತೀರ. ಅದನ್ನು ಅದನ್ನು ಕರಗಿಸಿದ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಅದಕ್ಕೆ ವಾಚಾರಂಭಣ ವಿಕಾರೋ ನಾಮದೇ ಮೃತ್ತಿಕೆ ದೇವ ಸತ್ಯಂ ಅಂತ ಹೇಳೋದು. ಈ ಕಡೆಯಿಂದ ನೋಡಿದ್ರೆ ಚಿನ್ನ, ಅದರಲ್ಲಿ ಸತ್ಯವಾಗಿರೋದು ಚಿನ್ನವೇ, ಇದಕ್ಕಷ್ಟು ಬೆಲೆ ಇಲ್ಲ. ಯಾಕೆ ಕರಗಿಸಿದ್ರೆ ಇರೋಲ್ಲ ಅಷ್ಟೇ. ಅದೇ ರೀತಿ ನಾವು ನಮ್ಮ ನಿಜವಾದ ಸ್ವರೂಪಕ್ಕೂ ಕಂಪೇರ್ ಮಾಡ್ಕೋಬೇಕಾಗತ್ತೆ. ಅವುಗಳಲ್ಲಿ ಒಂದರಿಂದೊಂದನ್ನು ಅರಿಯೋದಕ್ಕೆ ಶಕ್ತಿ ಇರುತ್ತೆ. ದೃಶ್ಯ ಪ್ರಪಂಚದಲ್ಲಿ ಕಣ್ಣುಗಳನ್ನ ಅರಿಯೋದಕ್ಕೆ ಮನಸ್ಸು, ವಸ್ತುಗಳನ್ನ ಅರಿಯೋದಕ್ಕೆ ಕಣ್ಣು, ಕಣ್ಣು ಅರಿಯೋದಕ್ಕೆ ಮನಸ್ಸು, ಮನಸ್ಸು ಅರಿಯೋದಕ್ಕೆ ಬುದ್ಧಿ, ಬುದ್ಧಿ ಅರಿಯೋದಕ್ಕೆ ಚಿತ್ತ, ಚಿತ್ತ ಅರಿಯೋದಕ್ಕೆ ನಾನು, ಈ ಡೂಪ್ಲಿಕೇಟ್ ಆಗಿ ಅವನ್ನು ಅರಿಯೋದಕ್ಕೆ ನನ್ನ ನಿಜವಾದ ಸ್ವರೂಪ ಹೀಗೆ. ಸೊ ಸಚ್ಚಿದ್ ರೂಪವಾದ ಈ ನನ್ನ ನಿದ್ರೆಯಲ್ಲಿರೋ ಸಚ್ಚಿದ್ ರೂಪ ಇದು ಈ ದೃಶ್ಯ ಪ್ರಪಂಚದಲ್ಲಿ ಎರಡು ನದಿಗಳು ಹರಿತಾ ಇದೆ ಹೀಗೆ. ಯಾವ್ಯಾವುದು? ಇದು ಡೂಪ್ಲಿಕೇಟ್ ಐ, ಇದು ಆಬ್ಜೆಕ್ಟ್ಸ್. ಎರಡು ಸಪ್ರೇಟಾಗಿ ಎರಡು ನದಿಗಳ ಥರ ಹರಿತಾ ಇದೆ, ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಡ್ತಿದ್ರು. ಅದಕ್ಕೆ ಸಂಗಮ ಅಂತೀವಿ ಅಲ್ವಾ? ಹಾಗೆ ಈ ದೃಶ್ಯ ಪ್ರಪಂಚದಲ್ಲಿರೋ ಡೂಪ್ಲಿಕೇಟ್ ಐ ಮತ್ತು ಆಬ್ಜೆಕ್ಟ್ ಇದು ನಾನು, ಇಲ್ಲಿಂದ ಹೊರಗಡೆಗೆ ಪ್ರಪಂಚ, ಇವೆರಡು ಹರಿತಾ ಇರುತ್ತೆ. ನಿದ್ದೆನಲ್ಲಿ ಎರಡು ಒಟ್ಟಾಗ್ಬಿಡುತ್ತಪ್ಪ ಅಷ್ಟೇ, ಮುಗಿದೋಯ್ತು. ತಿರ್ಗಾ ನೀವು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಹಿಂಗೆ ಆಗತ್ತೆ. ಅದೇ ನೀರು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅಥವಾ ಮುಂದಕ್ಕೆ ಹರಿದಿದ್ದ ತಕ್ಷಣ ಏನಾಗುತ್ತದು? ಎರಡು ಡಿವೈಡ್ ಆಗಿ ಹೋಗುತ್ತೆ. ಒಂದೇ ನೀರು ಎರಡು ಡಿವೈಡ್ ಆಗಿ ಹೋಗುತ್ತೆ. ಹಾಗೆ ಚಿನ್ನವೇ ಈ ಥರ ಆಗುತ್ತೆ ಅಂತ ಹೇಳಿದ್ವಲ್ಲ, ಹಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟೆ. ನಾನು ಮಿಕ್ಕದ್ದು ಎಂಬೆರಡು ಎಚ್ಚರ ಕನಸುಗಳಲ್ಲಿ ಅರಿವೆಂಬ ಸಂಬಂಧದಿಂದ ಕೂಡಿಕೊಳ್ಳಬೇಕಾಗಿರುತ್ತೆ. ಈ ಬೆಸ್ಕೆ ಯಾವುದು? ದೃಶ್ಯ ಪ್ರಪಂಚದಲ್ಲಿ ಈ ಡೂಪ್ಲಿಕೇಟ್ ಐ ಮತ್ತು ಆಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಜ್ಞಾನ ಆಗ್ತಾ ಇದೆ ಅಂತ ಇಷ್ಟೆಲ್ಲ ಹೇಳ್ತೀವಲ್ಲ, ಅವೆರಡನ್ನು ಬೆಲೆ ಕೊಡೋದು, ಅವೆರಡಕ್ಕೂ ಬೆಲೆ ಬರೋದು ಯಾತ್ರಿಂದ, ಅವೆರಡನ್ನು ಬೆಸ್ಕೆ ಹಾಕಿರೋದು ಯಾತ್ರಿಂದ, ನಮ್ಮ ನಿಜವಾದ ಸ್ವರೂಪವೇ ಹಂಗೆ ಹೇಳಂಗಿಲ್ಲ. ಅದೇ ಇದಾಗಿ ತೋರ್ತಾ ಇದೆ ಅಷ್ಟೇ ಬೇಕಾಗಿರೋದು. ನಾನು ಮಿಕ್ಕದ್ದು ಈ ದೃಶ್ಯ ಪ್ರಪಂಚದಲ್ಲಿ ನಾನು ಮಿಕ್ಕದ್ದು ಇದೆಯಲ್ಲ, ಈ ಎಂಬೆರಡು ಎಚ್ಚರ ಕನಸುಗಳಲ್ಲಿ ಅರಿವೆಂಬ ಸಂಬಂಧದಿಂದ ಕೂಡಿಕೊಂಡು ಬೆಳಗ್ತಾ ಇರುತ್ತೆ. ಅಲ್ಲಿಂದನೇ ಇದು ಸಾಲ ತಗೊಂಡ್ಬರ್ಬೇಕು ಅಷ್ಟೇ ಹೇಳ್ತಾ ಇರೋದು. ಆದರೆ ನಿದ್ರೆ ಎಂದು ನಾವು ರೂಢಿಯಲ್ಲಿ ಕರೆಯುವ ಬರೀ ಅರಿವಿನಲ್ಲಿ ನಾನು ಮಿಕ್ಕದ್ದು ಅರಿವು ಇರ್ತ, ನಿದ್ರೆಯಲ್ಲಿ ನಾನು ಈ ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು, ಮತ್ತು ಗಾಢ ನಿದ್ರೆಯಲ್ಲಿ ಇವೆಲ್ಲ ಬಂದು ಮೂರು ಒಟ್ಟಿಗಿರ್ತೇನೋ ಅಲ್ಲಿ, ನಿಜವಾದ ನಾನು ಒರಿಜಿನಲ್ ಐ, ಡೂಪ್ಲಿಕೇಟ್ ಐ ಮತ್ತು ಆಬ್ಜೆಕ್ಟ್ಸ್ ಅವಸ್ಥೆ ಇಷ್ಟು ಇರುತ್ತೇನ್ರಪ್ಪ ಪ್ರಶ್ನೆ ಕೇಳ್ತಾ ಇದ್ದೆ. ಮತ್ತೇನಿರುತ್ತೆ? ಸ್ವರೂಪ ಅಷ್ಟೇ ಅಷ್ಟೇ. ಈಗ ನಾನು ಒಡವೆನ ಕರಗಿಸ್ತೀನಿ, ಕರಗಿಸಿದ ತಕ್ಷಣ ನೀವು ತೋರಿಸ್ಬೇಕು ಒಡವೆ ಕರಗಿಸಿದ, ಈ ಒಡವೆ ಕರಗಿಸಿದ ತಕ್ಷಣ ಏನಾಗುತ್ತೆ? ಚಿನ್ನ ಆಗುತ್ತೆ, ಡೂಪ್ಲಿಕೇಟ್ ಐ ಆಗುತ್ತೆ. ಅಲ್ಲಿ ಅಷ್ಟೇ ಸಾಕು ನಮಗೆ. ಈಗ ನಾನು ಇನ್ನು ಹಿಂದಕ್ಕೆ ಬಂದರೆ ಚಿನ್ನವೇ ಸತ್ಯನ? ಹಾವು ಹಗ್ಗ, ಹಾವು ಸುಳ್ಳು ಸ್ವಾಮಿ, ಹಗ್ಗ ಸತ್ಯ. ಹಗ್ಗ ಉಪಯೋಗಕ್ಕೆ ಬರುತ್ತೆ, ಹಗ್ಗ
ಸತ್ಯ ಅಂತ ಹೇಳೋಣ ಅಂತಂದರೆ ಅದು ನಿದ್ದೆಗೆ ಬರುತ್ತಾ ಕನಸಿಗೆ ಬರುತ್ತಾ? ಬರಲ್ಲ. ಆದ್ದರಿಂದ ಹೋಗಲಿ, ನಿದ್ದೆಗೆ ಬರುತ್ತಾ? ಬರೋದಿಲ್ಲ. ಹಾಗಾದರೆ ಸತ್ಯ ಅಂತ ಹೇಗಿರಬೇಕು? ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಆಬ್ಜೆಕ್ಟ್ ಆಗಬಾರ್ದು. ಇಷ್ಟು ಮೂರು. ಆ ಮೂರು ಎಲ್ಲಿದೆ? ಗಾಢನಿದ್ರೆಯಲ್ಲಿದೆ. ಅದು ನಮ್ಮ ಸ್ವರೂಪ. ಹಿಂಗೆ ಬಿಡಿಸ್ಕೊಂಡ್ಬರ್ಬೇಕಷ್ಟೇ. ಬರೀ ಅರಿವಿನ ಬಲದಿಂದಲೇ ನಮ್ಮ ನಿಜವಾದ ಸ್ವರೂಪ ಇದೆಯಲ್ಲ ನಿದ್ರೆಯಲ್ಲಿ, ಅದರ ಬಲದಿಂದಲೇ ನಾವು ಮಿಕ್ಕ ಅವಸ್ಥೆಗಳಲ್ಲಿ ಡೂಪ್ಲಿಕೇಟ್ ಐ ಮತ್ತು ಆಬ್ಜೆಕ್ಟ್ ಅಂತ ಅವುಗಳೇ ಹಿಂಗೆ ತೋರ್ಕೊತಾ ಇರೋದು ಎಂಬ ವಿಂಗಡವನ್ನು ಗುರುತಿಸ್ತಾ ಇರೋದು. ಅಲ್ಲಿ ಇದ್ದಂತೆ ತೋರ್ತಾ ಇರುತ್ತೆ, ಬೇರೆ ಬೇರೆ ಆದಂತೆ ತೋರ್ತಾ ಇರುತ್ತೆ. ಆದ್ದರಿಂದ ಈ ನಮ್ಮ ನಿಜವಾದ ಅರಿವಿನಿಂದಲೇ ಎಚ್ಚರ ಕನಸುಗಳಲ್ಲಿ ಬೇರೆ ಬೇರೆ ಆಗಿದೆ ಮತ್ತು ಅವೆರಡಕ್ಕೂ ಏನೋ ಕನೆಕ್ಷನ್ ಇದೆ ಅಂತ, ನಿದ್ರೆಯಲ್ಲಿ ನಾನೇ ಇದ್ದೀನಿ ಇವು ಇರೋದಿಲ್ಲ ಅನ್ನೋ ಎರಡು ವಿಚಾರಗಳು ಕೂಡ ಅದರಿಂದಲೇ ಗೊತ್ತಾಗ್ತಾ ಇರುತ್ತೆ ಅಷ್ಟೆ ಅನ್ನೋದನ್ನು ಗುರುತಿಸ್ಬೇಕು. ಇದರ ಬಲದಿಂದಲೇ ನಾವು ನಿದ್ರೆಯಲ್ಲಿ ಯಾವ ಈ ವಿಭಾಗ ಇಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ವಿಷಯ ವಿಷಯಿ ವಿಭಾಗ ಇಲ್ಲ ಅಂತ ಎಚ್ಚೆತ್ತ ಬಳಿಕ ಕೂಡ ಹೇಳೋದಕ್ಕೆ ಶಕ್ತರಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ಅದನ್ನು ಮುಗಿಯುತ್ತೆ. ನೆಕ್ಸ್ಟ್ ನಾವು ನಾಳೆ ಬೇರೆ ತಗೋಬೇಕಾಗುತ್ತೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ.